ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ. ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತೇವೆ. ಸೊ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೆಂಟಿಲೇಟರ್ನ ಪ್ರಾಮುಖ್ಯತೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ. ವೆಂಟಿಲೇಟರ್ ಅಂತ ಹೇಳಿದ್ರೆ ಏನು, ಯಾವ ಸಮಯದಲ್ಲಿ ವೆಂಟಿಲೇಟರ್ನ ಪ್ರಾಮುಖ್ಯತೆ ಬರ್ತದೆ, ಎಲ್ಲಿ ಎಲ್ಲ ವೆಂಟಿಲೇಟರ್ನ ಬಳಸ್ತಾರೆ, ಇದೆಲ್ಲವನ್ನ ಕುರಿತು ಇವತ್ತು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗ್ತೇವೆ. ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಕಸ್ತೂರಬಾ ಆಸ್ಪತ್ರೆಯ ಕ್ರಿಟಿಕಲ್ ಕೇರ್ ಮೆಡಿಸಿನ್ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ವಿಶಾಲ್ ಶಾನ್ಬಾಗ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ನಿಮಗೂ ಕೂಡ ಈ ವಿಷಯದಲ್ಲಿ ಏನೇ ಪ್ರಶ್ನೆಗಳಿದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಯನ್ನ ಡಾಕ್ಟರ್ ಬಳಿ ಕೇಳಬಹುದು. ಡಾಕ್ಟರ್, ಮುಖ್ಯವಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ವೆಂಟಿಲೇಟರ್ನ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ. ಸೊ ಅದಕ್ಕಿಂತ ಮುಂಚೆ ನಾವು ಈ ವೆಂಟಿಲೇಟರ್ ಅಂತ ಹೇಳಿದ್ರೆ ಏನು, ಇದರ ಬಗ್ಗೆ ಒಂದು ವಿವರಣೆಯನ್ನ ಕೊಟ್ಟು ನೆಕ್ಸ್ಟ್ ನಾವು ಟಾಪಿಕ್ ಬಗ್ಗೆ ಮಾತನಾಡೋಣ. ವೆಂಟಿಲೇಟರ್ ಅಂದ್ರೆ ಅದು ಒಂದು ತರದ ಡಿವೈಸ್, ಅಂದ್ರೆ ಒಂದು ತರದ ಯಂತ್ರ. ಅದನ್ನ ನಾವು ಮೋಸ್ಟ್ ಕಾಮನ್ ಅಂದ್ರೆ ಸಾಮಾನ್ಯವಾಗಿ ಉಪಯೋಗ ಮಾಡೋದು ICUದಲ್ಲಿ ಅಥವಾ ಆಪರೇಷನ್ ಥಿಯೇಟರ್ಗಳಲ್ಲಿ ಯೂಸ್ ಮಾಡ್ತಾರೆ. ಅದು ಮನುಷ್ಯನಿಗೆ ಅವನ ಉಸಿರಾಟ ಸಾಕಾಗದೇ ಇರುವಾಗ ಅಥವಾ ಅವನ ಆಕ್ಸಿಜನ್ ಅವನಿಗೆ ಸಾಕಾಗದೇ ಇರುವಾಗ ಅದನ್ನು ಸರಿಪಡಿಸ್ಲಿಕ್ಕೆ ಅಥವಾ ಅದನ್ನು ಉತ್ತಮ ಮಾಡಲಿಕ್ಕೆ ಉಪಯೋಗ ಮಾಡುವಂತ ಒಂದು ಮಷಿನ್ ವೆಂಟಿಲೇಟರ್. ಅದು ಮನುಷ್ಯನಿಗೆ ಉಸಿರಾಟ ಸಹ ಕೊಡ್ತದೆ, ಆಕ್ಸಿಜನ್ ಸಹ ಕೊಡ್ತದೆ. ನಾರ್ಮಲಿ ನಮಗೆ ಆಕ್ಸಿಜನ್ ಕೊಡುವಾಗ ನಾವು ನೋಡಿರ್ಬೋದು, ಮಾಸ್ಕ್ ಅಲ್ಲಿ ಕೊಡ್ತಾರೆ, ಸಿಲಿಂಡರ್ನಿಂದ ಕೊಡ್ತಾರೆ. ಅದು ಬರೀ ಆಕ್ಸಿಜನ್ ಮಾತ್ರ ಕೊಡುವ ವಿಧಾನ, ಅದು ಉಸಿರಾಟಕ್ಕೆ ಸಹಾಯ ಮಾಡೋದಿಲ್ಲ. ಸೊ ಯಾರಿಗೆ ಉಸಿರಾಟಕ್ಕೆ ಸಹಾಯ ಮಾಡಲಿಕ್ಕೆ ಅವಶ್ಯಕತೆ ಇದೆಯೋ ಅಂಥವರಿಗೆ ವೆಂಟಿಲೇಟರ್ ಉಪಯೋಗ ಆಗ್ತದೆ. ಓಕೆ, ಹಾಗೆ ಡಾಕ್ಟರ್, ಈಗ ಪೇಷಂಟ್ಗೆ ಯಾವ ಕಂಡೀಷನಲ್ಲಿ ವೆಂಟಿಲೇಟರ್ನ ಹಾಕುವಂತಹ ಸಂದರ್ಭ ಬರ್ತದೆ ಡಾಕ್ಟರ್? ಸೊ ತುಂಬ ಕಾಮನ್ ಕಂಡೀಷನ್ ಅಂದರೆ, ತುಂಬ ಕಾಮನ್ಲಿ ಕಂಡುಬರೋ ಕಂಡೀಷನ್ ಅಂದರೆ ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಹೇಳ್ತಾರೆ ಮೆಡಿಕಲ್ ಟರ್ಮ್. ಅಂದರೆ ಅವನ ದೇಹದಲ್ಲಿ ಆಕ್ಸಿಜನ್ ಕೊರತೆ ಆದರೆ ಅಥವಾ ಅವನಿಗೆ ಕಾರ್ಬನ್ ಡೈಆಕ್ಸೈಡನ್ನು ತೆಗಿಲಿಕ್ಕೆ ಕಷ್ಟ ಆದರೆ ಎರಡು ವಿಧಾನಗಳಿರುತ್ತೆ, ಎರಡು ಥರದ ತೊಂದರೆಗಳಿರುತ್ತೆ. ಒಂದು ಆಕ್ಸಿಜನ್ ಕಡಿಮೆ ಆದರೆ ಅದಕ್ಕೆ ಟೈಪ್ 1 ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಹೇಳ್ತಾರೆ. ಅಥವಾ ಯಾರಿಗೆ ಉಸಿರಾಟ ಸಾಕಾಗದೆ ಅವರಿಗೆ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ಡಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರಿಂದ ಅವರಿಗೆ ಪದ್ಯ ತಪ್ಪಬಹುದು ಅಥವಾ ಉಸಿರಾಡಲಿಕ್ಕೆ ಕಷ್ಟ ಆಗ್ಬೋದು. ಕಾಮನ್ಲಿ COPD ಅಂತ ಹೇಳ್ತಾರೆ, ಯಾರು ಸ್ಮೋಕ್ ಮಾಡ್ತಾ ಇರ್ತಾರೆ ಅವರಿಗೆ ಲಂಗ್ ಕಾಯಿಲೆ ಇರ್ತದೆ, ಅವರಿಗೆ ತುಂಬಾ ವರ್ಷಗಳ ನಂತರ ಶ್ವಾಸಕೋಶದ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಅಂಥವರಿಗೆ ಈ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಹೋದ ಹಾಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅಥವಾ ಪದ್ಯ ತಪ್ಪಲಿಕ್ಕೆ ಪದ್ಯ ತಪ್ಪುವ ಸ್ಥಿತಿ ಬರಬಹುದು. ಅಂಥವರಲ್ಲಿ ಸಹ ಈ ವೆಂಟಿಲೇಟರ್ ಅವಶ್ಯಕತೆ ಬರಬಹುದು ಅದನ್ನು ತೆಗಿಲಿಕ್ಕೆ. ಸೊ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡಲಿಕ್ಕೆ ಅಥವಾ ಆಕ್ಸಿಜನ್ ಅನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಎರಡು ಕಂಡೀಷನ್ಗಳಲ್ಲಿ ವೆಂಟಿಲೇಟರ್ ಸಹಾಯ ಆಗ್ತದೆ. ಅದನ್ನ ಈ ಕಂಡೀಷನ್ ಬಿಟ್ಟರೆ ಯಾರಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಾ ಇರ್ತಾರೆ, ಅರವಳಿಕೆ ಕೊಟ್ಟು ಅನಸ್ಥೇಷ್ಯ ಕೊಟ್ಟು ಆಪರೇಷನ್ ಮಾಡ್ತಾ ಇರ್ತಾರೆ, ಅವರಿಗೆ ಆ ಅನಸ್ಥೇಷ್ಯ ಡ್ಯೂರೇಷನ್ನಲ್ಲಿ ಆ ಟೈಮಲ್ಲಿ ಅವರಿಗೆ ಕೃತಕವಾಗಿ ಉಸಿರಾಟ ಬೇಕಾಗ್ತದೆ, ಆ ಸಮಯದಲ್ಲಿ ಸಹ ವೆಂಟಿಲೇಟರ್ ಅವಶ್ಯಕತೆ ಬರ್ತದೆ. ಮತ್ತು ಯಾರಿಗೆ ಪದ್ನೇ ಇರೋದಿಲ್ಲ, ಯಾರಿಗೆ ಅನ್ಕಾನ್ಶಿಯಸ್, ಫಾರ್ ಎಕ್ಸಾಂಪಲ್ ಯಾರಿಗೆ ಹೆಡ್ ಇಂಜುರಿ ಅಂದರೆ ತಲೆಗೆ ಪೆಟ್ಟು ಬಿದ್ದು ಪದ್ನ ತಪ್ಪಿರ್ತದೆ ಅಥವಾ ಬೇರೆ ಕಾರಣಗಳಿಂದ ಪದ್ನೇ ಇರೋದಿಲ್ಲ, ಅವರಿಗೆ ಉಸಿರಾಟಕ್ಕೆ ಸಹಾಯ ಬೇಕಾಗ್ತದೆ, ಅಂಥವರಿಗೆ ಸಹ ವೆಂಟಿಲೇಟರನ್ನು ಅಳವಡಿಸಬಹುದು ಅವರ ಉಸಿರಾಟವನ್ನು ಸಹಾಯ ಮಾಡಲಿಕ್ಕೆ. ಅಥವಾ ಯಾರಾದರೂ ಒಂದು ಪೇಷಂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡುವಾಗ, ತುಂಬ ಕ್ರಿಟಿಕಲ್ ಆಗಿರೋ ಪೇಷಂಟನ್ನು ಒಂದು ಹಾಸ್ಪಿಟಲ್ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ, ಅಥವಾ ಟ್ರಾಮಾ ಅಂದರೆ ಈಗ ಆಕ್ಸಿಡೆಂಟ್ ಆದಾಗ ಅವರನ್ನು ಒಂದು ಆಕ್ಸಿಡೆಂಟ್ ಆಫ್ ದ ಆಕ್ಸಿಡೆಂಟಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ಉಸಿರಾಟ ತೊಂದರೆ ಬಂದರೆ ಅಲ್ಲಿ ಸಹ ಅವರಿಗೆ ವೆಂಟಿಲೇಟರನ್ನು ಅಳವಡಿಸಿಕೊಂಡು ಅವರಿಗೆ ಉಸಿರಾಟಕ್ಕೆ ಸಪೋರ್ಟ್ ಕೊಟ್ಟು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಬೋದು. ಸೊ ಪೇಷಂಟ್ ಟ್ರಾನ್ಸ್ಪೋರ್ಟ್ ಅಂತ ಸಹ ಹೇಳ್ತಾರೆ, ಅವ್ರಿಗೆ ಸಹ ಯೂಸ್ ಆಗ್ತದೆ. ಮತ್ತು ಕೆಲವರಿಗೆ ಕ್ರಾನಿಕ್ ಅಂದರೆ ತುಂಬ ವರ್ಷಗಳಿಂದ ಉಸಿರಾಟ ತೊಂದರೆ ಇದ್ದು ಅವರಿಗೆ ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಆಗ್ತದೆ, ಅವರಿಗೆ ಮನೆಯಲ್ಲಿ ಸಹ ವೆಂಟಿಲೇಟರ್ ಅಳವಡಿಸಲಿಕ್ಕೆ ಆಗ್ತದೆ, ಅವರಿಗೆ ಸಹ ಸಪೋರ್ಟ್ ಬೇಕಾದಾಗ ಮನೆಯಲ್ಲಿ ವೆಂಟಿಲೇಟರ್ನ ಅಳವಡಿಸಬಹುದಾಗ್ತದೆ. ಸೊ ಇದೆಲ್ಲ ಕಾರಣಗಳಿಂದ ಪೇಷಂಟ್ಗೆ ವೆಂಟಿಲೇಟರ್ಗೆ ಹಾಕ್ಬಹುದು. ಓಕೆ, ಹಾಗೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ ಹೇಳಿ. ಓಕೆ ಓಕೆ ಸರ್, ಗೊತ್ತಾಯ್ತು, ಪ್ರಶ್ನೆಯನ್ನ ಕೇಳಿ. ಹೌದು, ಇದ್ದಾಗ
ಓಕೆ ವೆಂಟಿಲೇಟರ್ ನ ಪ್ರಾಬ್ಲಮ್ ಇದ್ದಾಗ ಹೇಗೆ ಹೋಗ್ತೀರಾ ಅಂತ ಅಂದ್ರೆ ಪೇಷಂಟ್ ಸರಿ ಓಕೆ ಡಾಕ್ಟರ್ ಸೋ ಇದು ಕಾಮನ್ಲಿ ನಮಗೆ ಈಗ ಕೊರೋನಾ ಟೈಮ್ ಅಲ್ಲಿ ಈ ತರ ತೊಂದರೆಗಳು ನಮಗೆ ಫೇಸ್ ಆಗ್ತಾ ಇತ್ತು ಯಾಕಂದ್ರೆ ತುಂಬಾ ಜನರಿಗೆ ಆಕ್ಸಿಜನ್ ಕಡಿಮೆ ಇದ್ದ ಕಾರಣ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇತ್ತು ಆದರೆ ಅವರಿಗೆ ತಕ್ಕಂತೆ ವೆಂಟಿಲೇಟರ್ ಅವಶ್ಯಕತೆ ಬೇಕಾದಾಗ ವೆಂಟಿಲೇಟರ್ ಸೌಲಭ್ಯ ಇರಲಿಲ್ಲ ಸೋ ಅಂಥವರಿಗೆ ಕೆಲವೊಂದು ಡಿವೈಸಸ್ಗಳು ಅಂದರೆ ಈಗ ಹೆಚ್ ಎಫ್ ಎನ್ ಸಿ ಅಂತ ಒಂದು ಡಿವೈಸ್ ಇದೆ ಹೈ ಫ್ಲೋ ನೆಸಲ್ ಕ್ಯಾನಲ್ ಅಂತ ಹೇಳ್ತಾರೆ ಅದು ಸಣ್ಣ ಪ್ರಮಾಣದ ವೆಂಟಿಲೇಟರ್ ಸಪೋರ್ಟನ್ನು ಕೊಡಲಿಕ್ಕೆ ಸಹಾಯ ಮಾಡ್ತದೆ ಅದು ಆ ಟೈಮಲ್ಲಿ ತುಂಬ ಪಾಪ್ಯುಲರ್ ಆಗಿ ಅದನ್ನು ತುಂಬ ಜನ ಯೂಸ್ ಮಾಡಿದ್ದಾರೆ ಸೊ ಅದನ್ನು ಆ್ಯಸ್ ಅ ಇಂಟರ್ಮಿಡಿಯೇಟ್ ಡಿವೈಸ್ ಅಂದರೆ ಅಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅಥವಾ ವೆಂಟಿಲೇಟರ್ ಬರುವವರೆಗೆ ಅವರು ಉಸಿರಾಟವನ್ನು ಸಹಾಯ ಮಾಡಲಿಕ್ಕೆ ಕೆಲವೊಮ್ಮೆ ಅಂಥ ಮಷಿನ್ಗಳನ್ನು ಯೂಸ್ ಮಾಡ್ಬೋದು ಆದರೆ 100% ರಿಪ್ಲೇಸ್ಮೆಂಟ್ ಆಫ್ ವೆಂಟಿಲೇಟರ್ ಆಗೋದಿಲ್ಲ ಆದರೆ ಆಕ್ಸಿಜನ್ ಡೆಲಿವರಿ ಡಿವೈಸ್ ಅಂದರೆ ಆಕ್ಸಿಜನ್ ಕಡಿಮೆ ಆದಾಗ ಅದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಕೆಲವೊಂದು ವಿಧಾನದ ಮಷಿನ್ಗಳು ಹೆಲ್ಪ್ ಆಗ್ತದೆ ಆದರೆ ವೆಂಟಿಲೇಟರ್ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಯಾವುದೇ ವಿಧಾನ ಇಲ್ಲ ಓಕೆ ಧನ್ಯವಾದಗಳು ಕರೆ ಮಾಡಿರುವುದಕ್ಕೆ ಅದೇ ರೀತಿ ಡಾಕ್ಟರ್ ಇನ್ನು ಯಾವ ಯಾವ ಜಾಗದಲ್ಲಿ ಎಲ್ಲ ವೆಂಟಿಲೇಟರ್ನ ವೆಂಟಿಲೇಟರ್ ಯೂಸ್ ಆಗ್ತದೆ ಅನ್ನುವಂಥದ್ದು ಸೊ ಒಂದು ನಾನು ಹೇಳಿದಾಗೆ ತೀವ್ರ ನಿಗಾ ಘಟಕ ಐ ಸಿ ಯು ಅಂತ ಹೇಳ್ತಾರೆ ಎರಡನೇದು ಆಪರೇಷನ್ ಥಿಯೇಟರ್ ಅಂದರೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಅವರಿಗೆ ಅರವಳಿಕೆ ಕೊಟ್ಟಾಗ ಅವರಿಗೆ ಅದು ವೆಂಟಿಲೇಟರ್ನ ಅಳವಡಿಸಬೇಕಾಗ್ತದೆ ಕೆಲವೊಬ್ಬರಿಗೆ ಈಗ ಎಮರ್ಜೆನ್ಸಿಯಲ್ಲಿ ಬಂದಾಗ ಪ್ರಜ್ಞೆ ಇರೋದಿಲ್ಲ ಅಥವಾ ಫಿಟ್ಸ್ ಬಂದಿರ್ತದೆ ಅಥವಾ ಅರೆಪ್ರಜ್ಞೆ ಸ್ಥಿತಿಯಲ್ಲಿ ಇರ್ತಾರೆ ಅವರಿಗೆ ಅವರ ದೇಹಸ್ಥಿತಿ ಸುಧಾರಿಸುವವರೆಗೆ ಈ ಉಸಿರಾಟದ ಸಹಾಯ ಮಾಡಲಿಕ್ಕೆ ವೆಂಟಿಲೇಟರ್ ಅವಶ್ಯಕತೆ ಬೇಕಾಗ್ತದೆ ಮತ್ತು ನಾಲ್ಕನೇದು ಪೇಷಂಟ್ ಟ್ರಾನ್ಸ್ಪೋರ್ಟ್ ನಾನು ಆಲ್ರೆಡಿ ಹೇಳಿದೆ ಪೇಷಂಟ್ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡುವಾಗ ವೆಂಟಿಲೇಟರ್ ಅವಶ್ಯಕತೆ ಬರಬಹುದು ಮತ್ತು ಮನೆಯಲ್ಲಿ ಯಾರಿಗೆ ಕ್ರಾನಿಕ್ ಲಂಗ್ ಕಂಡೀಷನ್ ಇದೆ ಯಾರಿಗೆ ತುಂಬ ವರ್ಷಗಳಿಂದ ಉಸಿರಾಟ ತೊಂದರೆ ಇರ್ತದೆ ಅವರಿಗೆ ಲಾಸ್ಟ್ ಸ್ಟೇಜ್ ಅವರಿಗೆ ಅವರ ಉಸಿರಾಟ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಅಂಥವರಿಗೆ ಮನೆಯಲ್ಲಿ ಸಹ ವೆಂಟಿಲೇಟರ್ನ ಅಳವಡಿಸಲಿಕ್ಕೆ ಆಗ್ತದೆ ಓಕೆ ವೆಂಟಿಲೇಟರ್ ಅಲ್ಲೂ ಕೂಡ ಟೈಪ್ಸ್ ಏನಾದರೂ ಉಂಟ ಡಾಕ್ಟರ್ ವೆಂಟಿಲೇಟರ್ ಅಲ್ಲಿ ಎರಡು ವಿಧಾನ ಇದೆ ಒಂದು ಇನ್ವೇಸಿವ್ ವೆಂಟಿಲೇಟರ್ ಒಂದು ನಾನ್ ಇನ್ವೇಸಿವ್ ವೆಂಟಿಲೇಟರ್ ಅಂತ ಹೇಳ್ತಾರೆ ಓಕೆ ಒಂದೊಂದೇ ಈಗ ಆಕ್ಸಿಜನ್ ಡಿವೈಸ್ಗಳು ನಾರ್ಮಲಿ ನಾವು ನೇಸಲ್ ಕ್ಯಾನ್ ಮೂಗಿಂದ ಸಣ್ಣ ಪ್ರಮಾಣದಲ್ಲಿ ಆಕ್ಸಿಜನ್ ಕೊಡುವಾಗ ಅದರಲ್ಲಿ ಕೆಲವೊಂದು ಪರ್ಸೆಂಟೇಜ್ ಆಕ್ಸಿಜನ್ ನಾವು ಕೊಡಬಹುದು ಓಕೆ ಅದು ಸಾಕಾಗದೇ ಇರುವಾಗ ಮುಂದೆ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಅವರಿಗೆ ಮಾಸ್ಕ್ ಅಲ್ಲಿ ಕೊಡ್ತಾರೆ ಅದು ಸಾಕಾಗದೇ ಇದ್ರೆ ಅವರಿಗೆ ಎಚ್ ಎಫ್ ಎನ್ ಸಿ ಅಂದ್ರೆ ಹೈ ಫ್ಲೋ ನೆಸಲ್ ಕ್ಯಾನ್ ಡಿವೈಸ್ ಅಂತ ಅದು ಕೊಡ್ತಾರೆ ಅದರಲ್ಲಿ ಸಹ ಆಕ್ಸಿಜನ್ ಇಂಪ್ರೂವ್ಮೆಂಟ್ ಆಗದೇ ಇದ್ರೆ ಅವರಿಗೆ ಎನ್ ಐ ವಿ ನಾನ್ ಇನ್ವೇಸಿವ್ ವೆಂಟಿಲೇಟರ್ ಅಂತ ಒಂದು ಡಿವೈಸ್ ಇರ್ತದೆ ಅದು ಸಹ ವೆಂಟಿಲೇಟರ್ ಆದರೆ ಅದಕ್ಕೆ ಪ್ರಜ್ಞೆ ಇರುವ ಪೇಷಂಟ್ಗೆ ಯೂಸ್ ಮಾಡೋದು ಅಂದರೆ ಅವರಿಗೆ ಹೊರಗಡೆ ಮಾಸ್ಕ್ ಮುಖಾಂತರ ಅದನ್ನು ಕನೆಕ್ಟ್ ಮಾಡಿ ವೆಂಟಿಲೇಟರ್ ಮುಖಾಂತರ ಅದಕ್ಕೆ ಶ್ವಾಸ ಕೊಡಲಿಕ್ಕೆ ಆಗ್ತದೆ ಇದಕ್ಕಿಂತ ತೀವ್ರವಾಗಿ ಕಂಡೀಷನ್ ಜಾಸ್ತಿ ಅವರಿಗೆ ಆಕ್ಸಿಜನ್ ಬೇಕಾಯಿತು ಹೇಳಿದ್ರೆ ಅವಾಗ ಅವರಿಗೆ ಅರೆವಳಿಕೆ ಕೊಟ್ಟು ಬಾಯಿ ಮುಖಾಂತರ ಶ್ವಾಸನಾಳಕ್ಕೆ ಡೈರೆಕ್ಟ್ ಆಗಿ ಪೈಪ್ ಹಾಕಿ ಅದರ ಮುಖಾಂತರ ಉಸಿರಾಟ ಕೊಡಬೇಕಾಗುತ್ತೆ ಅದಕ್ಕೆ ಇನ್ವೇಸಿವ್ ವೆಂಟಿಲೇಷನ್ ಅಂತ ಹೇಳ್ತಾರೆ ಸೊ ಮನುಷ್ಯನಿಗೆ ಆಗುವ ಕಾಯಿಲೆ ಮತ್ತು ಅದರ ತೀವ್ರತೆಗೆ ತಕ್ಕಂತೆ ವಿಧ ವಿಧವಾದ ವಿಧಾನಗಳನ್ನು ನಾವು ವೆಂಟಿಲೇಟರ್ನ ಯೂಸ್ ಮಾಡಲಿಕ್ಕೆ ಆಗ್ತದೆ ಓಕೆ ಸಂದರ್ಭಕ್ಕೆ ತಕ್ಕಂತೆ ನಾವು ವೆಂಟಿಲೇಟರ್ನ ಯೂಸ್ ಮಾಡ್ತೇವೆ ಸೊ ಅದೇ ರೀತಿ ಈಗ ಪೇಷಂಟ್ಗೆ ಡಾಕ್ಟರ್ ಮೊದಲಿಗೆ ವೆಂಟಿಲೇಟರ್ನ ಬಳಕೆ ಮಾಡ್ತೀರಾ ಅಥವಾ ತದನಂತರ ಅವರಿಗೆ ವೆಂಟಿಲೇಟರ್ನ ಹಾಕುವಂಥ ಅವಶ್ಯಕತೆ ಇರ್ತದ ಅನ್ನುವಂಥದ್ದು ಸೊ ಎಲ್ಲ ಪೇಷಂಟ್ಸ್ಗಳಿಗೆ ಅವರ ಆಕ್ಸಿಜನ್ ಲೆವೆಲ್ ಒಂದು ಮತ್ತು ಅವರ ಪ್ರಜ್ಞಾ ಸ್ಥಿತಿ ಮತ್ತು ಅವರ ಉಸಿರಾಟ ಎಷ್ಟು ಮಾಡಲಿಕ್ಕೆ ಆಗ್ತದೆ ಈ ಮೂರು ಕಂಡೀಷನ್ಗಳನ್ನು ನೋಡ್ಕೊಂಡು ಬಿಟ್ಟು ನಾವು ಅವರಿಗೆ ಯಾವುದು ಬೆಸ್ಟ್ ಮೆಥಡ್ ಆಫ್ ಸಪೋರ್ಟ್ ಯಾರು ಕಾನ್ಶಿಯಸ್ ಇದ್ದಾರೆ ಅವರಿಗೆ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿದೆ ಅವರು ಉಸಿರಾಟ ಅವರೇ ಮಾಡ್ತಾ ಇದ್ದಾರೆ ಆದರೆ ಆಕ್ಸಿಜನ್ ಮಾತ್ರ ಅವರಿಗೆ ಕೊರತೆ ಇದೆ ಅಂಥವರಿಗೆ ನಾವು ನಾರ್ಮಲ್ ಆಕ್ಸಿಜನ್ ಮಾಸ್ಕಲ್ಲಿ ಆಕ್ಸಿಜನ್ ಸಪ್ಲಿಮೆಂಟೇಷನ್ ಕೊಡ್ಬೋದು ಯಾರಿಗೆ ಆಕ್ಸಿಜನ್ ಕೊರತೆ ಒಟ್ಟಿಗೆ ಪ್ರಜ್ಞೆ ಸರಿ ಇಲ್ಲ ಅಥವಾ ಅವರಿಗೆ ನಿಮೋನಿಯಾ ಅಂತ ಹೇಳ್ತಾರೆ ಮೋಸ್ಟ್ ಕಾಮನ್ ಕಂಡೀಷನ್ ಮೆಡಿಕಲ್ ಕಂಡೀಷನ್ ವಿಚ್ ರಿಕ್ವೈರ್ಸ್ ವೆಂಟಿಲೇಟರ್ ಅಂದರೆ ಯಾವುದು ಕಾರಣದ ಬೇಕಾದ್ರೆ ನಿಮೋನಿಯಾ ಅಂದರೆ ಶ್ವಾಸಕೋಶದ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಅದರಲ್ಲಿ ತೀವ್ರತರವಾದ ನಿಮೋನಿಯಾ ಎ ಆರ್ ಡಿ ಎಸ್ ಅಂತ ಹೇಳ್ತಾರೆ ಆ ಸ್ಥಿತಿಗೆ ಬಂದಾಗ ಪೇಷಂಟ್ಗೆ ಅವರ ಉಸಿರಾಟ ಮಾಡಿದ್ದವರಿಗೆ ಸಾಕಾಗೋದಿಲ್ಲ ಅವರ ಬ್ಲಡ್ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅದನ್ನು ಸರಿಪಡಿಸಲಿಕ್ಕೆ ಅವರಿಗೆ ನಾರ್ಮಲ್ ಆಕ್ಸಿಜನ್ ಮಾಸ್ಕಲ್ಲಿ ಅದು ಸಫಿಷಿಯಂಟ್ ಆಗಲಿಕ್ಕಿಲ್ಲ ಅಂಥವರಿಗೆ ಆಕ್ಸಿಜನ್ ಹೆಚ್ಚಿಗೆ ಮಾಡಲಿಕ್ಕೆ ಬ್ಲಡ್ಡಲ್ಲಿ ವೆಂಟಿಲೇಟರ್ನ ಅಳವಡಿಸಬೇಕಾಗ್ತದೆ ಸೊ ಅವರ ಕಾಯಿಲೆ ತೀವ್ರತೆಗೆ ತಕ್ಕಂತೆ ಅವರಿಗೆ ವೆಂಟಿಲೇಟರ್ನ ಅಳವಡಿಸ್ತಾರೆ ಎಲ್ಲರಿಗೂ ಮೊದಲನೇ ಬಂದುಕೊಂಡು ವೆಂಟಿಲೇಟರ್ ಅಳವಡಿಸಲಿಕ್ಕೆ ಬೇಕಾಗೋದಿಲ್ಲ ಆದರೆ ಅವರು ಕೆಲವೊಂದು ಜನ ಬರುವಾಗಲೇ ತುಂಬ ತೀವ್ರ ಸ್ಥಿತಿಲಿ ಬಂದಿರ್ತಾರೆ ಆಸ್ಪತ್ರೆಗೆ ಅವರಿಗೆ ಇಮಿಡಿಯೇಟ್ಲಿ ಕೆಲವೊಮ್ಮೆ ವೆಂಟಿಲೇಟರ್ ಅವಶ್ಯಕತೆ ಬೇಕಾಗ್ತದೆ ಸೊ ಅವರ ಸ್ಥಿತಿಗೆ ತಕ್ಕಂತೆ ಅವರ ಬ್ಲಡ್ ಆಕ್ಸಿಜನ್ ಲೆವೆಲ್ ಮತ್ತು ಅವರ ಪ್ರಜ್ಞಾ ಸ್ಥಿತಿ ಅವರು ಉಸಿರಾಡಲಿಕ್ಕೆ ಅವರಿಗೆ ಆಗ್ತದೋ ಇಲ್ಲವೋ
ಅವರ ಬ್ಲಡ್ ಪ್ರೆಷರ್ ಇದೆಲ್ಲವನ್ನು ನಾವು ಕನ್ಸಿಡರ್ ಮಾಡಿ ಅವರಿಗೆ ಯಾವುದು ಬೆಸ್ಟ್ ಮೆಥಡ್ ಆಫ್ ಸಪ್ಲಿಮೆಂಟರಿ ಆಕ್ಸಿಜನ್, ಅವರಿಗೆ ಬರೀ ಆಕ್ಸಿಜನ್ ಮಾಸ್ಕ್ ಅಲ್ಲಿ ಸಾಕಾಗ್ತದ ಅಥವಾ ಅವರಿಗೆ ವೆಂಟಿಲೇಟರ್ ಬೇಕಾ, ಇದನ್ನು ನಾವು ಅಸೆಸ್ಮೆಂಟ್ ಮಾಡಿ ಅವರಿಗೆ ತಕ್ಕಂತೆ ಅಳವಡಿಸ್ಲಿಕ್ಕೆ ಬೇಕಾಗ್ತದೆ. ಓಕೆ, ಅದೇ ರೀತಿ ಒಬ್ಬ ಪೇಷಂಟ್ಗೆ ಎಷ್ಟು ದಿವಸಗಳ ಕಾಲ ವೆಂಟಿಲೇಟರ್ ಹಾಕಬೇಕಾಗ್ತದೆ ಡಾಕ್ಟರ್? ಸೊ ಅದು ಕೆಲವೊಬ್ಬರಿಗೆ ಕೆಲವು ಗಂಟೆಗಳ ಕಾಲ ಮಾತ್ರ ಬೇಕಾಗ್ಬೋದು, ಲೈಕ್ ಸರ್ಜರಿ ಮಾಡುವಾಗ ಮೇಬಿ 4 ಅವರ್ಸ್ 5 ಅವರ್ಸ್ ಸರ್ಜರಿ ಮಾಡುವಾಗ ಅಷ್ಟು ಸಮಯಕ್ಕೆ ಮಾತ್ರ ವೆಂಟಿಲೇಟರ್ ಬೇಕಾಗ್ಬೋದು. ಅದೇ ಒಬ್ಬರು ಪೇಷಂಟ್ಗೆ ಅವರಿಗೆ ತುಂಬಾ ಸಮಯದಿಂದ ಶ್ವಾಸಕೋಶ ತೊಂದರೆ ಇದ್ದು ಅವರು ಲಾಸ್ಟ್ ಸ್ಟೇಜ್ಗೆ ವೆಂಟಿಲೇಟರ್ ರಿಕ್ವೈರ್ಮೆಂಟ್ ಬಂದಾಗ ಅವರಲ್ಲಿ ತಿಂಗಳಗಟ್ಟಲೆ ಅದು ವೆಂಟಿಲೇಟರ್ ಬೇಕಾಗ್ಬೋದು. ಸೊ ಇದು ಅವರ ಮನುಷ್ಯನ ದೇಹ ಸ್ಥಿತಿ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಕೆಲವೊಬ್ಬರಿಗೆ ತಾಸುಗಟ್ಟಲೆ ಬೇಕಾಗ್ತದೆ, ಕೆಲವೊಬ್ಬರಿಗೆ ದಿನಗಟ್ಟಲೆ ಬೇಕು, ಕೆಲವರಿಗೆ ವಾರಗಟ್ಟಲೆ ಬೇಕಾಗ್ತದೆ. ಕಾಮನ್ಲಿ ಇನ್ಫೆಕ್ಷನ್ ಆಗಿ ನಿಮೋನಿಯಾ ಅಂತ ಹೇಳ್ತಾರೆ, ಈಗ ERDS, ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲಿ ನಿಮೋನಿಯಾ ಬರ್ತಾ ಇತ್ತು, ಅಥವಾ ನಮಗೆ H1N1 ಇನ್ಫ್ಲೂಯೆನ್ಸಾ ಅಂತ ಹೇಳ್ತಾರೆ ಅದರಿಂದ ನಿಮೋನಿಯಾ ಆಗ್ತದೆ, ಸಣ್ಣ ಮಕ್ಕಳಲ್ಲಿ ನಿಮೋನಿಯಾ ಆಗ್ತದೆ, ಇವರಿಗೆ ಕೆಲವೊಮ್ಮೆ 2-3 ವಾರ ಸಹ ವೆಂಟಿಲೇಟರ್ ಅವಶ್ಯಕತೆ ಬರ್ಬೋದು. ಓಕೆ, ಇನ್ನು ಬೇಸಿಕ್ ವೆಂಟಿಲೇಟರ್ ಮತ್ತು ಅಡ್ವಾನ್ಸ್ಡ್ ವೆಂಟಿಲೇಟರ್ ಅಂತ ಕೇಳಿದ್ವಿ ಸರ್, ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೋದಾ, ಏನು ಡಿಫರೆನ್ಸ್ ಉಂಟು, ಯಾವ ಕಂಡೀಷನಲ್ಲಿ ಬಳಕೆ ಮಾಡ್ತಾರೆ? ಸೊ ಬೇಸಿಕ್ ವೆಂಟಿಲೇಟರ್ ಸಪೋರ್ಟ್ ಅಂದರೆ ಅವರಿಗೆ ಬರೀ ಆಕ್ಸಿಜನ್ ಅನ್ನು ಕೊಡಲಿಕ್ಕೆ ಮಾತ್ರ ಯೂಸ್ ಮಾಡುವಂಥ ಡಿವೈಸ್. ಓಕೆ, ಸೊ ಅದನ್ನು ಕಾಮನ್ಲಿ ತುಂಬ ತೀವ್ರತೆ ಇಲ್ಲದೇ ಇರುವಾಗ ಮೈಲ್ಡ್ ಟು ಮಾಡ್ರೇಟ್ ನಿಮೋನಿಯಾ ಅಂತ ಹೇಳ್ತಾರೆ, ಅವರಿಗೆ ಆಕ್ಸಿಜನ್ ಬೇಕಾದಾಗ ಆ ವಿಧಾನದ ವೆಂಟಿಲೇಟರ್ ಅವಶ್ಯಕತೆ ಬರ್ತದೆ. ಅದನ್ನು ಯಾವುದೇ ಸಣ್ಣ ಆಸ್ಪತ್ರೆಯಲ್ಲಿ ಅಥವಾ ಎಲ್ಲಿ ಬೇಸಿಕ್ ಫೆಸಿಲಿಟಿ ಅವೈಲೇಬಲ್ ಇದೆ, ಎಲ್ಲಿ ಡಾಕ್ಟರ್ಸ್ ಮತ್ತು ನರ್ಸಸ್ ಇದ್ದಾರೆ, ಅವರಿಗೆ ಸ್ಪೆಷಲೈಸ್ ICU ಟ್ರೈನಿಂಗ್ ಬೇಕಂತಿಲ್ಲ, ಅದೇ ನಾರ್ಮಲ್ ಅವರಿಗೆ ವೆಂಟಿಲೇಟರ್ನ ಆಪರೇಟ್ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿದ್ರೆ ಅವರು ಆ ವಿಧಾನದಲ್ಲಿ ಅವರಿಗೆ ವೆಂಟಿಲೇಟರ್ನ ಅಳವಡಿಸ್ಬೋದು. ಆದರೆ ಕೆಲವೊಬ್ಬರಿಗೆ ತೀವ್ರತೆ ಜಾಸ್ತಿ ಆದ ಕಾರಣ ಕೆಲವೊಂದು ಸ್ಪೆಷಲ್ ಅಡ್ವಾನ್ಸ್ಡ್ ವೆಂಟಿಲೇಟರ್ ಸಪೋರ್ಟ್ ಅಂತ ಹೇಳ್ತಾರೆ, ಅದನ್ನು ಡೆಡಿಕೇಟೆಡ್ ಸೆಂಟರ್ಸ್ ಅಂದರೆ ಅದಕ್ಕೆ ತಕ್ಕಂತೆ ಅವರಿಗೆ ಟ್ರೈನಿಂಗ್ ಇರಬೇಕು ಡಾಕ್ಟರ್ಸ್ಗಳಿಗೆ, ಮತ್ತು ಅವರಿಗೆ ರೆಸ್ಪಿರೇಟರಿ ಥೆರಪಿಸ್ಟ್ ಸಪೋರ್ಟ್ ಇರಬೇಕು ಅಥವಾ ICU ಟ್ರೈನಿಂಗ್ ಆಗಿರಬೇಕು. ಸೊ ಆ ವಿಧಾನಗಳು ಅವೈಲೇಬಲ್ ಇದ್ದ ಜಾಗದಲ್ಲಿ ಅವರಿಗೆ ಆ ಥರದ ಮೆಥಡ್ ಆಫ್ ವೆಂಟಿಲೇಟರ್ ಕೊಡಲಿಕ್ಕೆ ಆಗ್ತದೆ. ಅದಕ್ಕೆ ಅಡ್ವಾನ್ಸ್ ವೆಂಟಿಲೇಟರ್, ಕೆಲವೊಮ್ಮೆ ಪೂರ್ ವೆಂಟಿಲೇಟರ್ ಅಂದರೆ ನಾವು ನಾರ್ಮಲಿ ನೇರ ನಾವು ಬೆನ್ನ ಮೇಲೆ ಮಲಗ್ತೇವೆ ಉಸಿರಾಟ ಕೊಡುವಾಗ, ಕೆಲವೊಬ್ಬರಿಗೆ ಹೊಟ್ಟೆ ಮೇಲೆ ಮಲಗಿಸಿ ಉಲ್ಟಾ ಉಸಿರಾಟ ಕೊಡಬೇಕಾಗ್ತದೆ, ಅದಕ್ಕೆ ಪೂರ್ ವೆಂಟಿಲೇಷನ್ ಅಂತ ಹೇಳ್ತಾರೆ. ಇದೆಲ್ಲ ಅಡ್ವಾನ್ಸ್ಡ್ ಮೆಥಡ್ ಆಫ್ ವೆಂಟಿಲೇಟರ್. ಸೊ ಅದನ್ನು ಕೊಡಲಿಕ್ಕೆ ಅವರು ಆ ಥರ ಫೆಸಿಲಿಟಿ ಇರುವ ಒಂದು ಆಸ್ಪತ್ರೆಯಲ್ಲಿ ಅಥವಾ ಡಿಪಾರ್ಟ್ಮೆಂಟಲ್ಲಿ ಅಡ್ಮಿಟ್ ಆಗಬೇಕಾಗ್ತದೆ. ಸೊ ಯಾರಿಗೆ ತುಂಬ ತೀವ್ರವಾದ ಕಾಯಿಲೆ ಇದೆಯೋ, ನಾರ್ಮಲ್ ಸಪೋರ್ಟ್ ಅವರಿಗೆ ಸಾಕಾಗ್ತಾ ಇಲ್ಲವೋ ಅಂಥವರಿಗೆ ಅಡ್ವಾನ್ಸ್ ವೆಂಟಿಲೇಟರ್ ಸಪೋರ್ಟ್ ಅಂತ ಬೇಕಾಗ್ತದೆ. ಅಂಥವರಿಗೆ ಆ ತಕ್ಕಂಥ ಸ್ಪೆಷಾಲಿಟಿ ಅವೈಲೇಬಲ್ ಇರುವ ಆಸ್ಪತ್ರೆಗೆ ಅವರಿಗೆ ಶಿಫ್ಟ್ ಮಾಡಿ ಆ ಥರದ ಟ್ರೀಟ್ಮೆಂಟ್ ಕೊಡಬೇಕಾಗ್ಬೋದು. ಓಕೆ, ಅದಕ್ಕೆ ಅಡ್ವಾನ್ಸ್ ವೆಂಟಿಲೇಟರ್ ಸಪೋರ್ಟ್ ಅಂತ ಹೇಳ್ತಾರೆ. ಓಕೆ, ಈ ವೆಂಟಿಲೇಟರ್ನ ಬೆನಿಫಿಟ್ಸ್ ಏನು ಡಾಕ್ಟರ್, ಏನೆಲ್ಲ ಇರ್ತದೆ? ಸೊ ಒಂದಂದ್ರೆ ಇಮಿಡಿಯೇಟ್ಲಿ ಪೇಷಂಟ್ಗೆ ಆಕ್ಸಿಜನ್ ಕೊರತೆ ಇದ್ದಾಗ ಅದನ್ನು ವಿದಿನ್ ಮಿನಿಟ್ಸ್ ಅಲ್ಲಿ ಅವರಿಗೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ವೆಂಟಿಲೇಟರ್ ಹೆಲ್ಪ್ ಆಗ್ತದೆ. ಓಕೆ, ಎರಡನೇದು ಕೆಲವೊಬ್ಬರಿಗೆ ಈಗ ಉಸಿರಾಟ ತೊಂದರೆಯಿಂದಾಗಿ ಬ್ಲಡ್ ಪ್ರೆಷರ್ ಲೋ ಆಗಿರ್ತದೆ ಅಥವಾ ಅವರಿಗೆ ಪ್ರಾಣಕ್ಕೇನೆ ಅಪಾಯ ಆಗುವ ಪರಿಸ್ಥಿತಿ ಬಂದಿರ್ತದೆ, ಅಂತ ಸಮಯದಲ್ಲಿ ವೆಂಟಿಲೇಟರ್ ಲೈಫ್ ಸೇವಿಂಗ್ ಡಿವೈಸ್ ಅಂತ ಹೇಳಬಹುದು. ಅವರಿಗೆ ಆ ಉಸಿರಾಟ ಕೊಟ್ಟ ನಂತರ ಇಮಿಡಿಯೇಟ್ಲಿ ಅವರಿಗೆ ಪ್ರಾಣ ಉಳಿಸಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಸೊ ಅದು ಎರಡನೇ ಬೆನಿಫಿಟ್, ಯಾರಿಗೆ ಲೈಫ್ ಥ್ರೆಟ್ನಿಂಗ್ ಆಕ್ಸಿಜನ್ ಲೆವೆಲ್ ಕಡಿಮೆ ಇರ್ತದೆ ಅವರಿಗೆ ಆ ಥರದ ಕಂಡೀಷನ್ಗಳಲ್ಲಿ ಅವರ ಪ್ರಾಣ ಉಳಿಸಲಿಕ್ಕೆ ಕೆಲವೊಮ್ಮೆ ವೆಂಟಿಲೇಟರ್ ಅವಶ್ಯಕತೆ ಬೇಕಾಗ್ತದೆ. ಮೂರನೇದಂದ್ರೆ ಅವರಿಗೆ ಒಂದ್ಸತಿ ವೆಂಟಿಲೇಟರ್ ಪೇಷಂಟ್ಗೆ ಹಾಕಿದ ನಂತರ ಅವರಿಗೆ ಆಗುವ ಡಿಸ್ಕಂಫರ್ಟ್ ಅಂದರೆ ಅವರಿಗೆ ಆಗುವ ನೋವು ಅಥವಾ ಕಷ್ಟ ಇಮಿಡಿಯೇಟ್ಲಿ ಕಡಿಮೆ ಆಗ್ತದೆ. ಸೊ ಹಿಂಗಾಗಿ ಪೇಷಂಟ್ಗೆ ಸಹ ಇಮಿಡಿಯೇಟ್ಲಿ ಅವರಿಗೆ ಗುಣ ಆದ ಹಾಗೆ ಒಂದು ಅನುಭವ ಬರ್ತದೆ. ಸೊ ಹಿಂಗಾಗಿ ಅವರಿಗೆ ಮುಂದೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸಹ ಸುಲಭ ಆಗ್ತದೆ. ಓಕೆ, ಬೆನಿಫಿಟ್ಸ್ ಬಗ್ಗೆ ನಮಗೆ ಗೊತ್ತಾಯ್ತು, ಅದೇ ರೀತಿ ರಿಸ್ಕ್ ಏನಾದರೂ ಉಂಟಾ ಇದರಿಂದ? ರಿಸ್ಕ್ ಸಹ ಯಾವುದೇ ಡಿವೈಸ್ ಅನ್ನು ಒಂದು ಆರ್ಟಿಫಿಷಿಯಲ್ ಡಿವೈಸ್ ಯೂಸ್ ಮಾಡುವಾಗ ಬೆನಿಫಿಟ್ಸ್ ಇದ್ದಾಗ ರಿಸ್ಕ್ ಸಹ ಇರ್ತದೆ. ಸೊ ಕಾಮನ್ ರಿಸ್ಕ್ ಅಂದರೆ ಅದರಿಂದ ವೆಂಟಿಲೇಟರ್ ಅವರಿಗೆ ಹಾಕುವಾಗ ಅದರ ಮುಖಾಂತರ ಅವರಿಗೆ ಶ್ವಾಸಕೋಶಕ್ಕೆ ಸಹ ತೊಂದರೆ ಆಗ್ಬೋದು. ತುಂಬ ಹೈ ಪ್ರೆಷರ್ಸ್ ಇರುವವರಿಗೆ ಶ್ವಾಸಕೋಶದಲ್ಲಿ ಗಾಳಿ ತುಂಬಿಕೊಳ್ಳುವ ಸಾಧ್ಯತೆಗಳು ಇರ್ಬೋದು. ಮತ್ತು ಯಾರಿಗೆ ಒಂದು ವಾರ ಅಥವಾ 10 ದಿವಸಕ್ಕಿಂತ ಜಾಸ್ತಿ ವೆಂಟಿಲೇಟರ್ ಅವಶ್ಯಕತೆ ಬರುತ್ತೆ ಅವರಿಗೆ ಪ್ಲಾಸ್ಟಿಕ್ ಡಿವೈಸ್ಗಳಿಂದ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ, ಇದು ಸಹ ಒಂದು ರಿಸ್ಕ್ ಅಂತ ಹೇಳ್ಬೋದು. ಮೂರನೇದು ಅವರಿಗೆ ಈ ಗಂಟಲಲ್ಲಿ ಟ್ಯೂಬ್ ಇರುವಾಗ ಅದರಿಂದ ಅವರಿಗೆ ಪ್ರೆಷರ್ ಆಗಿ ಗಂಟಲಲ್ಲಿ ಸ್ವೆಲ್ಲಿಂಗ್ ಆಗುವುದು ಅಥವಾ ಈ ಶ್ವಾಸನಾಳದಲ್ಲಿ ಸ್ವೆಲ್ಲಿಂಗ್ ಆಗುವುದು ಅಥವಾ ಅಲ್ಲಿ ಸ್ಟಿನೋಸಿಸ್ ಅಂತ ಹೇಳ್ತಾರೆ, ತುಂಬ ದಿವಸ ವೆಂಟಿಲೇಟರ್ ಟ್ಯೂಬ್ ಇದ್ರೆ ಅದರಿಂದ ಕೆಲವೊಂದು ತೊಂದರೆಗಳು ಆಗ್ತದೆ. ಸೊ ಇದೆಲ್ಲ ವೆಂಟಿಲೇಟರಿಂದ ಆಗುವ ತೊಂದರೆಗಳು ಅಥವಾ ಅಪಾಯಕಾರದ ಸಿಚುವೇಶನ್ ಆಗ್ಬೋದು. ಆದರೆ ಅದರಲ್ಲಿ 100ರಲ್ಲಿ 5%ಕ್ಕಿಂತ ಕಡಿಮೆ ಪರ್ಸೆಂಟ್ ಜನರಿಗೆ
ತೊಂದರೆಗಳಾಗ್ತದೆ 95% ವರೆಗೆ ಬೆನಿಫಿಟ್ ಆಗ್ತದೆ ಓಕೆ ಇನ್ನು ಯಾವ ಕಂಡೀಷನ್ ಅಲ್ಲಿ ಮೋರ್ ದನ್ 1 ವೀಕ್ ನಾವು ವೆಂಟಿಲೇಟರ್ ನ ಬಳಕೆ ಮಾಡಬೇಕಾಗ್ತದೆ ಮತ್ತೆ ನೀವು ಹೇಗೆ ಟ್ರೀಟ್ ಮಾಡ್ತೀರಾ ಅಂತ ಆ ಟೈಮ್ ಅಲ್ಲಿ ಸೋ ನಾನು ಆಗಲೇ ಹೇಳಿದಾಗೆ ಒಂದು ಶ್ವಾಸಕೋಶದ ಇನ್ಫೆಕ್ಷನ್ ನಿಮೋನಿಯಾ ಅಂತ ಹೇಳ್ತಾರೆ ತೀವ್ರತರವಾದ ನಿಮೋನಿಯಾ ಅಥವಾ ARDS ಅಂತ ಹೇಳ್ತಾರೆ ಆ ಸಿಚುಯೇಷನ್ ಅಲ್ಲಿ ಈ ಶ್ವಾಸಕೋಶ ಗುಣ ಆಗಲಿಕ್ಕೆ ಈಗ ನಮಗೆ ಕೈಗೆ ಅಥವಾ ಕಾಲಿಗೆ ಗಾಯ ಆದ್ರೆ ಗುಣ ಆಗಲಿಕ್ಕೆ ಕೆಲವರಿಗೆ 2 ದಿನಸಲ್ಲಿ ಆಗುತ್ತೆ ಕೆಲವರಿಗೆ 1 ತಿಂಗಳು ಆಗುತ್ತದೆ ಅವರ ದೇಹದ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹೀಲ್ ಆಗ್ತದೆ ಅಂತ ಅದೇ ತರ ಶ್ವಾಸಕೋಶ ಇನ್ಫೆಕ್ಷನ್ ಇರುವಾಗ ಸಹ ಕೆಲವರಿಗೆ ಒಂದು ವಾರದಲ್ಲಿ ಚೇತರಿಕೆ ಆಗುತ್ತದೆ ಕೆಲವರಿಗೆ 2 ರಿಂದ 3 ವಾರ ಸಹ ಆಗುತ್ತದೆ ಸೋ ಅದು ಮನುಷ್ಯನ ದೇಹ ಸ್ಥಿತಿ ಮೇಲೆ ಡಿಪೆಂಡ್ ಆಗ್ತದೆ ಯಾರಿಗೆ ತೀವ್ರತರವಾದ ನಿಮೋನಿಯಾ ಇದೆ ಯಾರಿಗೆ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಇದೆ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇದ್ದವರಿಗೆ ಅಥವಾ ಏಜ್ ತುಂಬಾ ಆದವರಿಗೆ 70 ಇಯರ್ಸ್ ಕ್ಕಿಂತ ಜಾಸ್ತಿ ಇದ್ದವರಿಗೆ ಅವರಿಗೆ ಹೀಲಿಂಗ್ ಕೆಪಾಸಿಟಿ ಕಡಿಮೆ ಇರ್ತದೆ ಸೋ ಅಂತವರಿಗೆ ಒಂದು ವಾರಕ್ಕಿಂತ ಜಾಸ್ತಿ ವೆಂಟಿಲೇಟರ್ ಅವಶ್ಯಕತೆ ಬರಬಹುದು ಅಥವಾ ಯಾರಿಗೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಅಂದ್ರೆ ಅವರಿಗೆ ಮಿದುಳಿಗೆ ತೊಂದರೆ ಆಗಿದೆ ಅಥವಾ ಪ್ರಜ್ಞಾವಸ್ಥೆ ಸರಿಯಿಲ್ಲ ಅಂತವರಿಗೆ ಪ್ರಜ್ಞೆ ಬರಲಿಕ್ಕೆ ಕೆಲವೊಮ್ಮೆ ಒಂದು ವಾರಕ್ಕಿಂತ ಜಾಸ್ತಿ ಆಗ್ಬೋದು ಕೆಲವೊಮ್ಮೆ 2-3 ವಾರ ಆಗ್ಬೋದು ಅಂತವರಿಗೆ ಒಂದು ವಾರಕ್ಕಿಂತ ಹೆಚ್ಚಿಗೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗ್ತದೆ ಓಕೆ ಡಾಕ್ಟರ್ ಈಗ ಒಂದು ಸಲ ವೆಂಟಿಲೇಟರ್ ಹಾಕ್ತಾರೆ ಸೋ ಅದನ್ನ ತೆಗೆಯುವುದು ಹೇಗೆ ಅದ ತೆಗೆಯುವ ವಿಧಾನ ಯಾವ ರೀತಿಯಲ್ಲಿ ಇರ್ತದೆ ಅಂತ ಸೋ ಅದಕ್ಕೆ ವೆಂಟಿಲೇಟರ್ ವೀನಿಂಗ್ ಅಂತ ಹೇಳ್ತಾರೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ವೀನಿಂಗ್ ಫ್ರಮ್ ವೆಂಟಿಲೇಟರ್ ಅಂತ ಹೇಳ್ತಾರೆ ಸೋ ಅದನ್ನು ತೆಗೆಯುವ ಒಂದು ವಿಧಾನ ಅದಕ್ಕೆ ಸ್ವಲ್ಪ ಎಕ್ಸ್ಪರ್ಟ್ ಇದೆ ಅಂದ್ರೆ ಸ್ವಲ್ಪ ಅನುಭವ ಇದ್ದ ಸಿಚುಯೇಷನ್ ಇರುವ ಹಾಸ್ಪಿಟಲ್ ಅಲ್ಲಿ ಅಥವಾ ಅನುಭವ ಇದ್ದ ವೈದ್ಯರು ಇರೋ ಕಡೆಗೆ ಓಕೆ ಅದು ಕೆಲವೊಮ್ಮೆ ಸುಲಭವಾಗಿ ಆಗ್ತದೆ ಅದರಲ್ಲಿ ಕೆಲವೊಂದು ಪೇಷಂಟ್ಸ್ ಗಳಿಗೆ ವಿದಿನ್ 1 ವೀಕ್ ಅಲ್ಲಿ ವೆಂಟಿಲೇಟರ್ ತೆಗೆಲಿಕ್ಕೆ ಆಗ್ತದೆ ಅವರ ದೇಹ ಸ್ಥಿತಿ ಸುಧಾರಣೆ ಆದ ಕೂಡಲೇ ಅದಕ್ಕೆ ನಾವು ಸಿಂಪಲ್ ವೀನಿಂಗ್ ಅಂತ ಹೇಳ್ತಾರೆ ಸ್ಟ್ರೇಟ್ ಫಾರ್ವರ್ಡ್ ಒಂದ್ಸತಿ ಉಸಿರಾಟಕ್ಕೆ ತೊಂದರೆ ಸರಿ ಆದ ಕೂಡಲೇ ಅವರಿಗೆ ವೆಂಟಿಲೇಟರ್ ಹೊರಗೆ ಬರ್ತಾರೆ ಕೆಲವೊಬ್ಬರಿಗೆ 1-3 ವಾರ ಆಗ್ತದೆ ಅವರಿಗೆ ಡಿಫಿಕಲ್ಟ್ ವೀನಿಂಗ್ ಅಂತ ಹೇಳ್ತಾರೆ ಅವರಿಗೆ ಅಲಾಂಗ್ ವಿತ್ ಶ್ವಾಸಕೋಶ ತೊಂದರೆ ಒಟ್ಟಿಗೆ ಹಾರ್ಟ್ ತೊಂದರೆ ಇರ್ತದೆ ಕಿಡ್ನಿ ತೊಂದರೆ ಇರ್ತದೆ ಬ್ಲಡ್ ಪ್ರೆಷರ್ ಲೋ ಇರ್ತದೆ ಸೊ ಅದರಿಂದ ಸಹ ಅವರಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರ್ತದೆ ಅಥವಾ ಪ್ರಜ್ಞಾವಸ್ಥೆ ಸರಿ ಇರೋದಿಲ್ಲ ಸೊ ಅಂತವರಿಗೆ 1-3 ವಾರ ಬೇಕಾಗಬಹುದು ಅದಕ್ಕೆ ನಾವು ಡಿಫಿಕಲ್ಟ್ ವೀನಿಂಗ್ ಅಂತ ಹೇಳ್ತೇವೆ ಕೆಲವೊಬ್ಬರಿಗೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ ಒಂದು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಅಂದ್ರೆ ಈ ಮಸಲ್ ವೀಕ್ನೆಸ್ ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ ಪ್ಯಾರಾಲೈಸಿಸ್ ಆಗಿರ್ತದೆ ಅಥವಾ GB ಸಿಂಡ್ರೋಮ್ ಅಂತ ಹೇಳ್ತಾರೆ ಅವರಿಗೆ ಈ ನರದ ದೌರ್ಬಲ್ಯ ಇರ್ತದೆ ಅವರಿಗೆ ಈ ಉಸಿರಾಟದ ಮಸಲ್ಸ್ ಗಳಲ್ಲಿ ವೀಕ್ನೆಸ್ ಇರ್ತದೆ ಅದು ವಾಪಸ್ ಬರ್ಲಿಕ್ಕೆ ಕೆಲವೊಬ್ಬರಿಗೆ ವಾರಗಟ್ಟಲೆ ಆಗ್ತದೆ ಸೊ ಅಂತವರಲ್ಲಿ ಕೆಲವೊಮ್ಮೆ ಮೋರ್ ದನ್ 3 ವೀಕ್ಸ್ ಅಂದ್ರೆ 1 ತಿಂಗಳು ಅಥವಾ 2 ತಿಂಗಳು ಸಹ ಅವರಿಗೆ ವೆಂಟಿಲೇಟರ್ ತೆಗಿಲಿಕ್ಕೆ ಆಗಬಹುದು ಅಂತವರಿಗೆ ಪ್ರೊಲಾಂಗ್ಡ್ ವೀನಿಂಗ್ ಅಂತ ಹೇಳ್ತಾರೆ ಸೊ ಈ ಅವರಿಗೆ ದೇಹ ಸ್ಥಿತಿಗೆ ತಕ್ಕಂತೆ ನಾವು ಅವರಿಗೆ ವೆಂಟಿಲೇಟರ್ ತೆಗಿಲಿಕ್ಕೆ ಆಗ್ತದೆ ಸೊ ಅದಕ್ಕೆ ಯಾವ ಕಾರಣದಿಂದ ಅವರಿಗೆ ವೆಂಟಿಲೇಟರ್ ಅಳವಡಿಸಿದಾರೋ ಆ ಕಾರಣಕ್ಕೆ ತಕ್ಕಂತೆ ಅವರಿಗೆ ಎಷ್ಟು ದಿವಸ ಆಗ್ತದೆ ಅಥವಾ ಎಷ್ಟು ದಿವಸ ಆಗ್ಬಹುದು ಅಂತ ಒಂದು ಅಂದಾಜು ಇರ್ತದೆ ಸೊ ಅದು ಡಾಕ್ಟರ್ಸ್ ಗಳು ಮತ್ತೆ ರೆಸ್ಪಿರೇಟರಿ ಥೆರಪಿ ನರ್ಸಸ್ ಇವರೆಲ್ಲರದ್ದು ಟೀಮ್ ವರ್ಕ್ ಅಲ್ಲಿ ನಾವು ಅವರಿಗೆ ನಿಧಾನವಾಗಿ ವೆಂಟಿಲೇಟರ್ ಕಡಿಮೆ ಮಾಡ್ತಾ ಹೋಗ್ತೇವೆ ಅಂದ್ರೆ ಅವ್ರ ಆಕ್ಸಿಜನ್ ಒಂದ್ಸತಿ ಸ್ಟೇಬಲ್ ಆದ್ಮೇಲೆ ಅದರಲ್ಲಿ ಆಕ್ಸಿಜನ್ ಸಪೋರ್ಟ್ ಅಂತ ಇರ್ತದೆ ಈಗ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಅಂದ್ರೆ ಒಂದು ನಮ್ಗೆ ನಾವು ಉಸಿರಾಡ್ಲಿಕ್ಕೆ 21% ಆಕ್ಸಿಜನ್ ಬೇಕು ನಮ್ಗೆ ರೂಮ್ ಏರ್ ಅಲ್ಲಿ ಕೆಲವೊಬ್ಬರಿಗೆ 70-80% ಆಕ್ಸಿಜನ್ ಬೇಕಾಗ್ತಾ ಇರ್ತದೆ ಅವ್ರಿಗೆ ಇನಿಷಿಯಲಿ ಹಾಕುವಾಗ 70-80% ಬೇಕಾಗಬಹುದು ಅದು ಅವರ ದೇಹ ಸ್ಥಿತಿ ಸುಧಾರಣೆ ಆದ ಕೂಡಲೇ ಅವರಿಗೆ ನಿಧಾನವಾಗಿ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾ ಬರ್ತದೆ ಆ ತರ ಅವ್ರಿಗೆ ಆಕ್ಸಿಜನ್ ನಿಧಾನವಾಗಿ ಕಡಿಮೆ ಮಾಡಿ ಅವ್ರು ಹೇಗೆ ಉಸಿರಾಟ ಆಡ್ತಾರೆ ಮತ್ತೆ ಅವ್ರ ಉಸಿರಾಟ ಅವರೇ ಮಾಡ್ಲಿಕ್ಕೆ ಆಗ್ತದ ಅಂತ ವೆಂಟಿಲೇಟರ್ ಇರುವಾಗ್ಲೇ ನೋಡ್ಲಿಕ್ಕೆ ಆಗ್ತದೆ ಸೊ ಅದನ್ನ ನೋಡಿ ಅದರಲ್ಲಿ ಅವ್ರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಅವ್ರಿಗೆ ವೆಂಟಿಲೇಟರ್ ತೆಗಿಲಿಕ್ಕೆ ಸಹಾಯ ಆಗುತ್ತೆ ಅಥವಾ ಇಮಿಡಿಯೇಟ್ಲಿ ಮಾಡ್ಲಿಕ್ಕೆ ಆಗ್ತದ ಅಥವಾ ತುಂಬಾ ದಿವಸ ಆಗ್ತದೆ ಇದನ್ನ ನೋಡ್ಕೊಂಡ್ಬಿಟ್ಟು ನಾವು ಅವ್ರಿಗೆ ವೀನಿಂಗ್ ಅಂತ ಮಾಡ್ತಾರೆ ಓಕೆ ಇದನ್ನ ಎಲ್ಲರೂ ಸೇರಿ ಕೂಡ ಡಿಸ್ಕಸ್ ಮಾಡಬೇಕಾಗ್ತದಲ್ಲ ಡಾಕ್ಟರ್ ಇದು ಒಬ್ಬರಿಂದನೇ ಆಗುವ ಕೆಲಸ ಅಲ್ಲ ಇದಕ್ಕೆ ಡಾಕ್ಟರ್ ಎಷ್ಟು ಮುಖ್ಯ ಅಷ್ಟೇ ನರ್ಸ್ ಗಳು ಮುಖ್ಯ ಅಷ್ಟೇ ರೆಸ್ಪಿರೇಟರ್ ಥೆರಪಿಸ್ಟ್ ಗಳು ಮುಖ್ಯ ಇಟ್ಸ್ ಅ ಟೀಮ್ ವರ್ಕ್ ಅಂತ ಹೇಳ್ಬೋದು ಯಾಕಂದ್ರೆ ಒಬ್ಬನಿಗೆ ರಿಕವರಿ ಆಗ್ಲಿಕ್ಕೆ ಒಂದು ತೀವ್ರ ಸ್ಥಿತಿಗೆ ಬಂದಂತ ICU ಬಂದಂತ ರಿಕವರಿ ಮಾಡ್ಲಿಕ್ಕೆ ಬರೀ ಡಾಕ್ಟರ್ ಸಾಕಾಗೋದಿಲ್ಲ ಡಾಕ್ಟರ್ ಅವರಿಗೆ ಮದ್ದು ಕೊಡ್ಬೋದು ಅಥವಾ ಈ ವೆಂಟಿಲೇಟರ್ ಈ ತರ ಮಾಡಿ ಅಂತ ಹೇಳ್ಬೋದು ಆದ್ರೆ ಅದರೊಟ್ಟಿಗೆ ಅವರಿಗೆ ಆರೈಕೆ ಏನ್ ಬೇಕು ಅವ್ರ ಮನುಷ್ಯನಿಗೆ ವಾಪಸ್ ರಿಹಾಬಿಲಿಟೇಷನ್ ಅಂತ ಹೇಳ್ತಾರೆ ಅವರ ದೇಹ ಸ್ಥಿತಿ ಸರಿಯಾಗ್ಲಿಕ್ಕೆ ಅವರಿಗೆ ಸರಿಯಾದ ಟೈಮಲ್ಲಿ ಫಿಸಿಯೋಥೆರಪಿ ಆಯ್ತು ಅವರನ್ನು ಕೆಮ್ಮನ್ನು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಕೆಲವೊಂದು ಟೆಕ್ನಿಕ್ ಎಕ್ಸಸೈಸ್ ಅಂತ ಹೇಳ್ತಾರೆ ಇದೆಲ್ಲವೂ ಮಾಡಿದ್ರೆ ಮಾತ್ರ ನಮ್ಗೆ ವೆಂಟಿಲೇಟರ್ ಅನ್ನು ಬೇಗ ಅವರನ್ನು ತೆಗಲಿಕ್ಕೆ ಆಗ್ತದೆ ಸೊ ಇಟ್ಸ್ ಅ ಟೀಮ್ ಎಫರ್ಟ್ ಅದನ್ನು ನಾವು ಮಾಡುವಾಗ ಎಲ್ಲರೂ ಒಟ್ಟಿಗೆ ಪ್ರಯತ್ನ ಮಾಡಿದ್ರೆ ಅದ್ರಲ್ಲಿ ಒಳ್ಳೆ ರಿಸಲ್ಟ್ ಸಿಗ್ತದೆ ನಮಗೆ ಓಕೆ ಡಾಕ್ಟರ್ ಇನ್ನು ಹೋಮ್ ಬೇಸ್ಡ್ ವೆಂಟಿಲೇಟರ್ ಥೆರಪಿ ಯಾವಾಗ ಬೇಕಾಗ್ತದೆ ಅವರಿಗೆ ಮನೆಯಲ್ಲಿ ಸೊ ಮನೆಯಲ್ಲಿ ಬೇಕಾಗಲಿಕ್ಕೆ ಕೆಲವೊಂದು ಇಂಡಿಕೇಷನ್ಸ್ ಅಂದ್ರೆ ಕೆಲವೊಂದು ಕಂಡೀಷನ್ಸ್ ಗಳು ಬೇಕಾಗ್ತದೆ ಒಂದು
COPD ಅಂತ ಹೇಳ್ತಾರೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂದ್ರೆ ಯಾರಿಗೆ ತುಂಬಾ ವರ್ಷಗಳಿಂದ ಸ್ಮೋಕಿಂಗ್ ಮಾಡೋದ್ರಿಂದ ಶ್ವಾಸಕೋಶಕ್ಕೆ ಡ್ಯಾಮೇಜ್ ಆಗಿದೆ ಓಕೆ ಅಂತವರಿಗೆ ಮನೆಯಲ್ಲಿ ಆಕ್ಸಿಜನ್ ಸಾಕಾಗದಿರುವಾಗ ಮೊದಲನೇ ಹಂತದಲ್ಲಿ ಅವರಿಗೆ ಆಕ್ಸಿಜನ್ ಅಳವಡಿಸಲಿಕ್ಕೆ ಬೇಕಾಗ್ತದೆ ಮೂಗಿಂದ ಆಕ್ಸಿಜನ್ ಕೊಡಬೇಕಾಗಬಹುದು ಅದರಿಗೆ ಕಾರ್ಬನ್ ಡೈ ಆಕ್ಸೈಡ್ ಜಾಸ್ತಿ ಆಗ್ತಾ ಹೋದಾಗ ಅವರಿಗೆ ಪದೇ ಪದೇ ಪ್ರಜ್ಞೆ ತಪ್ಪುವ ಪರಿಸ್ಥಿತಿ ಬರ್ತದೆ ಓಕೆ ಆವಾಗ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ ವೆಂಟಿಲೇಟರ್ ಅಲ್ಲಿ ಅವರಿಗೆ ಹಾಕಬೇಕಾಗ್ತದೆ ಸೋ ಅವರಿಗೆ ಒಂದು ಹಂತ ದಾಟಿದ ನಂತರ ಕಂಟಿನ್ಯೂಸ್ 24 ಅವರ್ಸ್ ಅವರು ಉಸಿರಾಟ ಅವರೇ ಮಾಡ್ಕೊಂಡು ಇರಲಿಕ್ಕೆ ಅವರಿಗೆ ಆಗೋದಿಲ್ಲ ಓಕೆ ಸೋ ಅಂತವರಿಗೆ ರಾತ್ರಿ 8 ರಿಂದ 10 ತಾಸುಗಳು ಅವರಿಗೆ ಆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗಬಹುದು ಆ ಕಾರ್ಬನ್ ಡೈ ಆಕ್ಸೈಡ್ ಅನ್ನು ರಿಮೂವ್ ಮಾಡಲಿಕ್ಕೆ ಓಕೆ ಅದಕ್ಕೆ ಹೋಮ್ ಬೇಸ್ಡ್ ವೆಂಟಿಲೇಟರ್ ಅಂತ ಹೇಳ್ತಾ ಅಥವಾ ಕೆಲವೊಬ್ಬರಿಗೆ ನ್ಯೂರೋಲಜಿಕಲ್ ತೊಂದರೆ ಇರುತ್ತೆ ನರ್ವ್ ವೀಕ್ನೆಸ್ ಇದ್ದ ಕಾರಣ ಉಸಿರಾಟ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಅಥವಾ ಸ್ಟ್ರೋಕ್ ಆಗಿರ್ತದೆ ಅವರಿಗೆ ನಂಗಲಿಕ್ಕೆ ಶಕ್ತಿ ಇರೋದಿಲ್ಲ ಕೆಮ್ಮಲಿಕ್ಕೆ ಶಕ್ತಿ ಇರೋದಿಲ್ಲ ಸೋ ಇಂಥ ಪೇಷಂಟ್ ಗಳಲ್ಲಿ ನಾವು ಹೋಮ್ ಬೇಸ್ಡ್ ವೆಂಟಿಲೇಟರ್ ಅನ್ನು ಹೋಮ್ ಬೇಸ್ಡ್ ವೆಂಟಿಲೇಟರ್ ಥೆರಪಿಯ ಬಗ್ಗೆ ಮಾತನಾಡ್ತಾ ಇದ್ದೇವೆ ಸೊ ಇದನ್ನು ನಾವು ಮಾಡಲಿಕ್ಕೆ ಮನೆಯಲ್ಲಿ ಹೇಗೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಅವರಿಗೇನಾದರೂ ಟ್ರೈನಿಂಗ್ ಮಾಡಬೇಕಾ ಅಥವಾ ನರ್ಸ್ ಬರ್ತಾರಾ ಅಥವಾ ಮನೆಯವರೇ ನೋಡ್ಕೊಳ್ತಾರಾ ಹೇಗಿರ್ತದೆ ಮನೆಯಲ್ಲಿ ಅಂತ ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಯಾವ ಕಂಡೀಷನ್ಗಿಂದ ಅವರಿಗೆ ವೆಂಟಿಲೇಟರ್ ಬೇಕಾಗ್ತದೆ ಅಂತ ಅದು ಇಂಪಾರ್ಟೆಂಟ್ ಕೆಲವೊಬ್ಬರಿಗೆ ಈಗ ತುಂಬ ಪ್ರಜ್ಞಾವಸ್ಥೆ ಕಡಿಮೆ ಇದ್ದವರಿಗೆ ಅಥವಾ ನ್ಯೂರಾಲಜಿಕಲ್ ವೀಕ್ನೆಸ್ ಸ್ಟ್ರೋಕ್ ಆದವರಿಗೆ ಅಥವಾ ಈ ನರ ದೌರ್ಬಲ್ಯ ಇದ್ದವರಿಗೆ ಅವರಿಗೆ ಕೆಮ್ಮಲಿಕ್ಕೆ ಸರಿಯಾಗಿ ಅವರಿಗೆ ಶಕ್ತಿ ಇರೋದಿಲ್ಲ ಅಂಥವರಿಗೆ ಮನೆಯಲ್ಲಿ ವೆಂಟಿಲೇಟರ್ ಕೊಡುವಾಗ ಮೋರ್ ದನ್ 90% ಅವರಿಗೆ ಇಲ್ಲಿ ಗಂಟಲಲ್ಲಿ ಒಂದು ಟ್ಯೂಬ್ ಹಾಕಿ ಟ್ರೇಕಸ್ಟಮಿ ಅಂತ ಮಾಡ್ತಾರೆ ಅದರ ಮುಖಾಂತರ ವೆಂಟಿಲೇಟರ್ನ್ನು ಅಳವಡಿಸಿ ಮನೆಯಲ್ಲಿ ಅವರನ್ನು ಕಂಟಿನ್ಯೂ ಮಾಡಬಹುದು ಆದರೆ ಅದನ್ನು ನೋಡ್ಕೊಳ್ಳಿಕ್ಕೆ ಟ್ರೇಕಸ್ಟಮಿ ಕೇರ್ ಅಂತ ಹೇಳ್ತಾರೆ ಅದನ್ನು ನೋಡ್ಕೊಳ್ಳಿಕ್ಕೆ ಆ ಟ್ಯೂಬ್ ಬ್ಲಾಕ್ ಆಗದಾಗೆ ನೋಡ್ಕೊಳ್ಳಿಕ್ಕೆ ಅದನ್ನು ಕನೆಕ್ಟ್ ಮಾಡಲಿಕ್ಕೆ ತೆಗಿಲಿಕ್ಕೆ ಮತ್ತು ಮಷಿನ್ ಆನ್ ಮಾಡಿ ತೆಗಿಲಿಕ್ಕೆ ಮಷಿನನ್ನು ಹೇಗೆ ಆನ್ ಮಾಡೋದು ಕನೆಕ್ಟ್ ಮಾಡೋದು ಇದೆಲ್ಲ ಮಾಹಿತಿಯನ್ನು ಒಂದು ಒಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗ್ತದೆ ಒಂದು ಜವಾಬ್ದಾರಿಯಿಂದ ತಗೊಳ್ಬೇಕಾಗ್ತದೆ ಕೆಲವೊಮ್ಮೆ ಮನೆಯವರೇ ಅದನ್ನು ತಗೊಳ್ಳಿಕ್ಕೆ ರೆಡಿ ಇರ್ತಾರೆ ಸೊ ಅಂಥವರಿಗೆ ನಾವು ಐ ಸಿ ಯುದಲ್ಲಿ ಅವರನ್ನು ಡಿಸ್ಚಾರ್ಜ್ ಮಾಡುವಾಗ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ ಹೇಗೆ ಕನೆಕ್ಟ್ ಮಾಡೋದು ಇದನ್ನು ಹೇಗೆ ಕೇರ್ ಮಾಡೋದು ಅದನ್ನು ಕ್ಲೀನ್ ಹೇಗೆ ಮಾಡೋದು ಟ್ಯೂಬನ್ನು ಮಷಿನ್ ಹೇಗೆ ಆನ್ ಮಾಡೋದು ಆಫ್ ಮಾಡೋದು ಆಕ್ಸಿಜನ್ ಹೇಗೆ ಕನೆಕ್ಟ್ ಮಾಡೋದು ಇದೆಲ್ಲವನ್ನು ನಾವು ಕೆಲವೊಮ್ಮೆ ಕಲಿಸಿಕೊಡ್ತೇವೆ ಅವರಿಗೆ ಅವರ ಎಜುಕೇಷನ್ ಮೇಲೆ ಡಿಪೆಂಡ್ ಆಗ್ತದೆ ಅವರು ಕರೆಕ್ಟಾಗಿ ಅವರಿಗೆ ತಿಳುವಳಿಕೆ ಆಗ್ತದೆ ಮತ್ತು ಅವರಿಗೆ ನಾವು ಶಿಫ್ಟ್ ಮಾಡೋ ಮುಂಚೆ ಅವರಿಗೆ ಕನೆಕ್ಟ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಕೊಡ್ತೇವೆ ಹಾಸ್ಪಿಟಲ್ ಇರುವಾಗಲೇ ಅವರನ್ನು 2 ದಿವಸ ಅಬ್ಸರ್ವ್ ಮಾಡಿ ಅವರು ಸರಿಯಾಗಿ ಅವ್ರನ್ನ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಬಂದ ಮೇಲೆ ನಾವು ಅವರನ್ನ ಮನೆಗೆ ಶಿಫ್ಟ್ ಮಾಡಲಿಕ್ಕೆ ಮಾಡಬಹುದು ಕೆಲವೊಮ್ಮೆ ಅವರಿಗೆ ಹೋಮ್ ನರ್ಸ್ ಅಂದರೆ ಮನೆಯಲ್ಲಿ ನರ್ಸ್ ವ್ಯವಸ್ಥೆ ಮಾಡಬೇಕಾಗಬಹುದು ಯಾರು ಇದರಲ್ಲಿ ಟ್ರೈನಿಂಗ್ ತಗೊಂಡಿದ್ದಾರೆ ಆಲ್ರೆಡಿ ಯಾರಿಗೆ ಈ ಟ್ರೇಕ್ ಕಸ್ಟಮಿ ಕೇರ್ ಗೊತ್ತಿದೆ ಯಾರಿಗೆ ಮಷಿನನ್ನು ಕನೆಕ್ಟ್ ಮಾಡಲಿಕ್ಕೆ ಗೊತ್ತಾಗ್ತದೆ ಅಂತ ನರ್ಸ್ಗಳನ್ನು ಸಹ ನಾವು ಅವರಿಗೆ ಎಂಪ್ಲಾಯ್ ಮಾಡಿ ಅವರನ್ನು ಮನೆಯಲ್ಲಿ ಕೇರ್ ಮಾಡುವ ಹಾಗೆ ಸಹ ಮಾಡಬಹುದು ಮತ್ತು ಕೆಲವೊಂದು ಈ ಸಣ್ಣ ಡಿವೈಸ್ಗಳು ಪೋರ್ಟಬಲ್ ವೆಂಟಿಲೇಟರ್ಸ್ ಅಂತ ಹೇಳ್ತಾರೆ ಈಗ ನಾವು ಐ ಸಿ ಯುಲ್ಲಿ ನೋಡುವಾಗ ದೊಡ್ಡ ಮಷಿನ್ಸ್ಗಳು ಕಾಣ್ತವೆ ನಮ್ಗೆ ವೆಂಟಿಲೇಟರ್ ಮನೆಯಲ್ಲಿ ವೆಂಟಿಲೇಟರ್ ಸಪೋರ್ಟ್ ಕೊಡಲಿಕ್ಕೆ ಸ್ಮಾಲ್ ಡಿವೈಸ್ ಪೋರ್ಟಬಲ್ ಡಿವೈಸ್ ಅಂತ ಹೇಳ್ತಾರೆ ಅದು ಸಹ ಅವೈಲೇಬಲ್ ಇರ್ತದೆ ಕೆಲವೊಮ್ಮೆ ಅದು ರೆಂಟಿಗೆ ಸಿಗ್ತದೆ ಕೆಲವೊಮ್ಮೆ ಪರ್ಚೇಸ್ ಮಾಡಬೇಕಾಗ್ತದೆ ಸೊ ಅದು ಸಹ ನಾವು ಕೆಲವೊಮ್ಮೆ ವ್ಯವಸ್ಥೆ ಮಾಡಿ ಕೊಡ್ತೇವೆ ಅವರಿಗೆ ಅದನ್ನು ಅವರು ಮನೆಯಲ್ಲಿ ಏಜೆನ್ಸಿಯವರು ಬಂದು ಕನೆಕ್ಟ್ ಮಾಡಿ ಕೊಡ್ತಾರೆ ಅದನ್ನು ಅವರು ಮಾನಿಟರ್ ಮಾಡ್ತಾರೆ ಮತ್ತು ಅವರಿಗೆ ಅದು ವೀರಾಡಿಗೆ ಚೆಕಪ್ ಅಂತ ಇರ್ತದೆ ಮಷಿನ್ ಮೇಂಟೆನೆನ್ಸ್ ಎಲ್ಲ ಇರ್ತದೆ ಅದು ಸಹ ಕೆಲವೊಂದು ಅವರು ಮನೆಗೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ ಮತ್ತು ಈ ಹಾಸ್ಪಿಟ್ಲಿಂದ ಮನೆಗೆ ಶಿಫ್ಟ್ ಮಾಡುವಾಗ ಮತ್ತು ಶಿಫ್ಟ್ ಮಾಡಿದಂಥ ಅವ್ರಿಗೆ ಏನು ಮಾನಿಟರ್ ಮಾಡಬೇಕು ಯಾವ್ಯಾವ ಡಿವೈಸ್ಗಳು ಬೇಕು ಕಾಮನ್ಲಿ ಅವರಿಗೆ ಇದು ರೆಸ್ಪಿರೇಟರಿ ಮಾನಿಟರ್ ಅಂತ ಹೇಳ್ತಾರೆ ಅಂದರೆ ಕೈಯಲ್ಲಿ ಬೆರಳಲ್ಲಿ ಆಕ್ಸಿಜನ್ ಚೆಕ್ ಮಾಡೋ ಒಂದು ವಿಧಾನ ಸಣ್ಣ ಮಷಿನ್ ಬರ್ತದೆ ಕೋವಿಡ್ ಟೈಮೆಲ್ಲ ನೋಡಿರ್ಬೋದು ಕೈಯಲ್ಲಿ ಹಾಕಿ ಆಕ್ಸಿಜನ್ ಚೆಕ್ ಮಾಡ್ತಾಯಿದ್ರು ಸೊ ಆ ಥರದ ಒಂದು ಡಿವೈಸನ್ನು ಮನೆಯಲ್ಲಿ ಅವರು ಪರ್ಚೇಸ್ ಮಾಡಬೇಕಾಗ್ತದೆ ಅದು ಅವರಿಗೆ ಆಕ್ಸಿಜನ್ ಸರಿಯಾಗಿ ಹೋಗ್ತಾ ಇದೆಯೋ ಇಲ್ಲವೋ ಅಥವಾ ಅವರಿಗೆ ಆಕ್ಸಿಜನ್ ಕಡಿಮೆ ಆಗಿದೆ ಕೊರತೆ ಆಗ್ತಾ ಇದೆಯಾ ಅಥವಾ ಅವರಿಗೆ ಡೇಂಜರಸ್ ಲೆವೆಲ್ಗಿಂತ ಕೆಳಗೆ ಹೋದರೆ ಐಡೆಂಟಿಫೈ ಮಾಡಲಿಕ್ಕೆ ಅದು ಹೆಲ್ಪ್ ಆಗ್ತದೆ ಸೊ ಕೆಲವೊಂದು ಮಾನಿಟ್ರಿಂಗ್ ಬೇಸಿಕ್ ಮಾನಿಟ್ರಿಂಗನ್ನು ನಾವು ಮನೆಯಲ್ಲಿ ಸೆಟಪ್ ಮಾಡಬೇಕಾಗ್ತದೆ ಬಿಫೋರ್ ವಿ ಶಿಫ್ಟ್ ದ ಪೇಷಂಟು ಹೋಮ್ ಬೇಸ್ಡ್ ಆಕ್ಸಿಜನ್ ಥೆರಪಿ ಮತ್ತು ಅವರು ನಾರ್ಮಲಿ 2-3 ವಾರಕ್ಕೊಂದ್ಸತಿ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಬೇಕಾಗ್ಬೋದು ಇನಿಷಿಯಲಿ ಅವರಿಗೆ ತೊಂದರೆಗಳು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದ ಹಾಗೆ ಒಂದ್ಸರ್ತಿ ಅವರಿಗೆ ಒಂದು ಸ್ಟೇಬಲ್ ಲೆವೆಲಿಗೆ ಬಂದ ನಂತರ ಅವರು ಎವ್ರಿ ವೀಕ್ ಅಥವಾ ಎವ್ರಿ 2 weeks ಬರಬೇಕಾದ ಅವಶ್ಯಕತೆ ಇರೋದಿಲ್ಲ ತಿಂಗಳಿಗೆ ಒಂದ್ಸರ್ತಿ ಅಥವಾ 2 ತಿಂಗಳಿಗೆ ಒಂದ್ಸರ್ತಿ ಸಹ ಮನೆಗೆ ಬಂದು ಹಾಸ್ಪಿಟ್ಲಿಗೆ ಬಂದು ವಿಸಿಟ್ ಮಾಡಿ ಫಾಲೋ ಅಪ್ ಮಾಡಬಹುದು ಅವರು ಓಕೆ ಹಾಸ್ಪಿಟ್ಲಿಗೆ ಬರ್ತಾ ಇರಬೇಕಾಗ್ತದೆ ಕೆಲವೊಂದು ಹೋಮ್ ಬೇಸ್ಡ್ ಥೆರಪಿ ಸಹ ಇರ್ತದೆ ಹೋಮ್ ವಿಸಿಟ್ ಸಹ ಮಾಡ್ತಾರೆ ಕೆಲವೊಂದು ಡಾಕ್ಟರ್ಸ್ಗಳು ಹೋಮ್ ವಿಸಿಟ್ ಮಾಡಿ
ಅವರಿಂದ ನಾವು ಫೀಡ್ಬ್ಯಾಕ್ ತಗೊಂಡು ಈ ಕೆಲವೊಂದು ಸೆಂಟರ್ಸ್ಗಳಲ್ಲಿ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ, ಬಟ್ ನಾವು ಏನು ಮಾಡ್ತೇವೆ ಅಲ್ಲಿ ನಿಯರೆಸ್ಟ್ ಯಾರು ಡಾಕ್ಟರ್ ಇದ್ದಾರೆ ಅವರಿಗೆ ನಾವು ಫೋನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ, ಈ ಥರ ನೋಡಿ ಅವರಿಗೆ ನಮಗೆ ವಾಪಸ್ ಫೋನ್ ಮಾಡಿ ಹೇಳಿ ಅಂತ. ಸೊ ಅವರು ಪೇಷಂಟ್ ಹತ್ರ ಹೋಗಿ ಅವ್ರು ನೋಡಿ ನಮಗೆ ಕಾಲ್ ಮಾಡಿ ಹೇಳ್ತಾರೆ ಈ ಥರ ಇದೆ, ಏನು ಚೇಂಜ್ ಮಾಡಬೇಕು ಅಥವಾ ಯಾವುದು ಸೆಟ್ಟಿಂಗನ್ನು ಅಳವಡಿಸ್ಬೇಕು ಅಂತ ಅವರು ಫೋನಲ್ಲಿ ಡಿಸ್ಕಸ್ ಮಾಡ್ಬೋದು. ಸೊ ಅಂತ ಸುಮಾರು ಎಕ್ಸಾಂಪಲ್ ನಾವು ಮುಂದೆ ಮಾಡಿದೆ, ಕೋವಿಡ್ ಟೈಮಲ್ಲಿ ಮಾಡಿದ್ದೀವಿ. ಈಗ ಸಹ ನಾವು ಕೆಲವೊಂದು ಪೇಷಂಟ್ಸ್ಗಳನ್ನು ದೂರ ದೂರ ಜಾಗಕ್ಕೆ ಕಳಿಸ್ತಾ ಇದ್ದೀವಿ, ಅಲ್ಲಿ ಸಹ ಹೋಮ್ ಬೇಸ್ಡ್ ಆಪ್ಷನ್ ತಗೊಳ್ತಾ ಇದ್ದಾರೆ ಮತ್ತೆ ಫಾಲೋ ಅಪ್ ಸಹ ಮಾಡ್ತಾ ಇದ್ದಾರೆ. ಓಕೆ, ಸಪೋಸ್ ಅವರಿಗೆ ಏನಾದರೂ ಡೌಟ್ಸ್ ಬಂದ್ರೆ ಕಾಲ್ ಮಾಡಿ ಕೂಡ ಕೇಳಬಹುದು. ಕಾಲ್ ಮಾಡಿ ಕೇಳಬಹುದು, ಕೆಲವೊಮ್ಮೆ ವಿಡಿಯೋ ಕಾಲಿಂಗ್ ಸಹ ನಾವು ಮಾಡ್ತೀವಿ. ವಿಡಿಯೋ ಕಾಲಿಂಗ್ ಮಾಡಿ ನಾವು ಪೇಷಂಟ್ ನೋಡಬಹುದು ಅಥವಾ ವೆಂಟಿಲೇಟರ್ ಸೆಟ್ಟಿಂಗ್ಸ್ ಅನ್ನು ನೋಡಬಹುದು, ಚೇಂಜ್ ಮಾಡಿದಾಗ ಏನು ವ್ಯತ್ಯಾಸ ಆಗ್ತದೆ ಅದನ್ನು ಸಹ ನೋಡಬಹುದು. ಸೊ ಈಗ ಟೆಲಿಮೆಡಿಸಿನ್ ಅಡ್ವಾನ್ಸ್ ಬಂದಂತ ಇದೆಲ್ಲ ತುಂಬಾ ಸುಲಭ ಆಗಿದೆ, ನಾವು ಪೇಷಂಟ್ ಡೈರೆಕ್ಟ್ಲಿ ನೋಡಬಹುದು ಮತ್ತೆ ನಾಟ್ ಬೀಯಿಂಗ್ ದೇರ್ ಅಲ್ಲಿ ಇರದೇ ಇದ್ದು ಸಹ ನಾವು ಇಲ್ಲಿ ಕುತ್ಕೊಂಡವರನ್ನು ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಇನ್ನೊಂದು ಪ್ರಶ್ನೆ ಬರ್ತದೆ, ಈ ವೆಂಟಿಲೇಟರ್ ಬಳಕೆ ಮಾಡುವುದು ಇದು ಸೇಫಾ ಅಂತ ಡಾಕ್ಟರ್, ತುಂಬಾ ಜನರಲ್ಲಿ ಇರುವಂತ ಒಂದು ಪ್ರಶ್ನೆ. ಅದಕ್ಕೆ ಅದಕ್ಕೆ ವೆಂಟಿಲೇಟರ್ ಅನ್ನು ಅಳವಡಿಸುವಾಗ ಅದು ಅವರ ಅಲ್ಲಿ ಇರುವ ಫೆಸಿಲಿಟಿ ಅಥವಾ ಡಾಕ್ಟರ್ಸ್ಗಳು ನರ್ಸ್ಗಳು ಟ್ರೈನಿಂಗ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಕೆಲವೊಬ್ಬರಿಗೆ ಸಿಂಪಲ್ ವೆಂಟಿಲೇಟರ್ ಸಪೋರ್ಟ್ ಬೇಕಾದಾಗ, ಬೇಸಿಕ್ಸ್ ಬೇಕಾದಾಗ ಅದನ್ನು ಯಾವುದೇ ಥರದ ಹಾಸ್ಪಿಟಲಲ್ಲಿ ಸಿಂಪಲ್ ಬೇಸಿಕ್ ಕೇರ್ ಇರುವ ಹಾಸ್ಪಿಟಲಲ್ಲಿ ಸಹ ನಾವು ಅದನ್ನು ಸೇಫ್ ಆಗಿ ಯೂಸ್ ಮಾಡ್ಬೋದು. ಅದು ಯಾರಿಗೆ ತೀವ್ರತೆ ಜಾಸ್ತಿ ಆಗಿರುತ್ತದೆ, ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಆಗುತ್ತೆ ಅಥವಾ ಅವರಿಗೆ ಮಲ್ಟಿ ಆರ್ಗನ್ ಫೇಲ್ ಅಂದರೆ ಶ್ವಾಸಕೋಶ ಹೊರತುಪಡಿಸಿ ಬೇರೆ ಆರ್ಗನ್ಗಳಿಗೆ ಹಾರ್ಟಿಗೆ ಅಥವಾ ಕಿಡ್ನಿಗೆ ತೊಂದರೆ ಆಗಿದೆ, ಬಿ ಪಿ ಲೋ ಇದೆ, ಇಂಥವರಿಗೆ ಎಲ್ಲಿ ವೆಂಟಿಲೇಟರ್ ಅವಶ್ಯಕತೆಗಿಂತ ಅವರಿಗೆ ಟೋಟಲ್ ಕೇರ್ ಅಂದರೆ ಐ ಸಿ ಯು ಕೇರ್ ಬೇಕಾಗ್ತದೆ, ಅಂಥವರಲ್ಲಿ ಓನ್ಲಿ ವೆಂಟಿಲೇಟರ್ ಫೆಸಿಲಿಟಿ ಇರೋ ಜಾಗದಲ್ಲಿ ಕಂಟಿನ್ಯೂ ಮಾಡೋ ಸೇಫ್ ಅಲ್ಲ. ಅಂಥವರಿಗೆ ಸ್ಪೆಷಲೈಸ್ ಸೆಂಟ್ರ್ ಅಂದರೆ ಎಲ್ಲಿ ಅಡ್ವಾನ್ಸ್ ಟೆಕ್ನಿಕ್ ವೆಂಟಿಲೇಟರ್ ಅವಶ್ಯಕತೆ ಅವೈಲೇಬಲ್ ಇದೆಯೋ ಆ ಜಾಗಕ್ಕೆ ಅವರನ್ನು ಶಿಫ್ಟ್ ಮಾಡಿದ್ರೆ ಒಳ್ಳೆಯದು. ಸೊ ಹಿಂಗಾಗಿ ಅವರನ್ನು ವೆಂಟಿಲೇಟರ್ ಹಾಕಿದ ನಂತರವೂ ಸಹ ಮಾನಿಟರ್ ಮಾಡಬೇಕಾಗ್ತದೆ, ವೆಂಟಿಲೇಟರ್ ಹಾಕಿದ ಕೂಡಲೇ ಪೇಷಂಟನ್ನು ಸರಿ ಆಗ್ತದೆ ಅಂತ ಅಲ್ಲ, ಅವರಿಗೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕಾಗ್ತದೆ. ಅವರಿಗೆ ಅದಕ್ಕೆ ಅವರನ್ನು ತೀವ್ರ ನಿಗದ ಘಟಕದಲ್ಲಿ ಅಡ್ಮಿಟ್ ಮಾಡ್ತಾರೆ, ಮತ್ತು ಇಂಪ್ರೂವ್ಮೆಂಟ್ ಕಾಣದೇ ಇದ್ದರೆ ಅಥವಾ ಅವ್ರಿಗೆ ಏನಾದರೂ ತೊಂದರೆಗಳಾದರೆ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಬೇಕಾಗ್ಬೋದು, ಆವಾಗ ಅವರನ್ನು ಅವರು ಬೇರೆ ಹಾಸ್ಪಿಟ್ಲಿಗೆ ಅಥವಾ ಬೇರೆ ಫೆಸಿಲಿಟಿ ಶಿಫ್ಟ್ ಮಾಡಬೇಕಾಗ್ತದೆ. ಸೊ ಇಟ್ ಇಸ್ ನಾಟ್ ಸೇಫ್ ಆಲ್ ದ ಟೈಮ್, ಬಟ್ ಇಫ್ ಇಟ್ ಇಸ್ ಯೂಸ್ಡ್ ಇಫೆಕ್ಟಿವ್ಲಿ ಅಂದರೆ ಯಾರಿಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಪ್ರಯತ್ನ ಇರ್ತದೆ ಮತ್ತು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆ ಅಂಥ ಜಾಗದಲ್ಲಿ ಸೇಫ್ ಆಗಿ ಯೂಸ್ ಮಾಡ್ಬೋದು. ಓಕೆ, ಸಾಮಾನ್ಯವಾಗಿ ಜನರಿಗೆ ಇದರ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು ಏನಲ್ಲ ಡಾಕ್ಟರ್? ಸೊ ಮೋಸ್ಟ್ ಎಲ್ಲದಕ್ಕಿಂತ ಕಾಮನ್ ಎಲ್ಲರಿಗೂ ಈಗ ನಾವು ಮೋಸ್ಟ್ ಆಫ್ ದ ಮೂವಿಯಲ್ಲಿ ನೋಡ್ತೇವೆ ಅಥವಾ ಎಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ತೇವೆ, ವೆಂಟಿಲೇಟರ್ ಪೇಷಂಟ್ ಆಲ್ರೆಡಿ ಡೆತ್ ಆಗಿದೆ ಅವ್ರನ್ನ ವೆಂಟಿಲೇಟರ್ ಇಟ್ಟಿದೆ, ಇದು ಎಲ್ಲದಕ್ಕಿಂತ ಮೋಸ್ಟ್ ಕಾಮನ್ ಇರುವ ಒಂದು ತಪ್ಪು ಪರಿಕಲ್ಪನೆ. ಸೊ ಒಂದು ಮನುಷ್ಯನಿಗೆ ಜೀವಂತ ಇರಲಿಕ್ಕೆ ಉಸಿರಾಟ ಇರಬೇಕು, ಎದೆ ಬಡಿತ ಇರಬೇಕು ಮತ್ತು ಸರ್ಕ್ಯುಲೇಷನ್ ರಕ್ತ ಪರಿಚಲನೆ ಇರಬೇಕು. ಇದು ಮೂರು ಇದರಲ್ಲಿ ಒಂದಿದ್ರೆ ಸಹ ಒಂದಿಲ್ಲದ್ರೆ ಸಹ ಅವರಿಗೆ ಲೈಫ್ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಪೇಷಂಟಿಗೆ ಕೆಲವೊಮ್ಮೆ ಡೆತ್ ಆಗಿದೆ, ಹಾರ್ಟ್ ಸ್ಟಾಪ್ ಆಗಿದೆ ಅಂದಾಗ ನಾವು ವೆಂಟಿಲೇಟರ್ ಹಾಕಿದ್ರೆ ಸಹ ಅವರಿಗೆ ಹಾರ್ಟ್ ವಾಪಸ್ ಬರೋದಿಲ್ಲ, ಯಾಕಂದರೆ ಉಸಿರಾಟ ಕೊಡಲಿಕ್ಕೆ ಮಾತ್ರ ಆಕ್ಸಿಜನ್ ಕೊಡಲಿಕ್ಕೆ ಮಾತ್ರ ವೆಂಟಿಲೇಟರ್ ಹೆಲ್ಪ್ ಆಗ್ತದೆ, ಎದೆ ಬಡಿತಕ್ಕಾಯಿತು ಅಥವಾ ಬ್ಲಡ್ ಪ್ರೆಷರಿಗಾಯಿತು ಅದು ಯಾವುದೇ ಥರದ ಸಹಾಯ ಮಾಡೋದಿಲ್ಲ. ಸೊ ಹಿಂಗಾಗಿ ಪೇಷಂಟ್ ಡೆತ್ ಆದಮೇಲೆ ವೆಂಟಿಲೇಟರ್ಲ್ಲಿ ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂತ ಜನರಿಗೆ ತುಂಬ ತಪ್ಪು ಕಲ್ಪನೆ ಇರ್ತದೆ, ಕೆಲವೊಂದು ಕಡೆ ನೋಡಿರ್ತಾರೆ ಸರ್ ಟಿವಿಯಲ್ಲಿ ಅಥವಾ ಮೂವಿಯಲ್ಲಿ ನೋಡಿರ್ತಾರೆ. ಸೊ ಅದು ಒಂದು ತಪ್ಪು ಕಲ್ಪನೆ, ಯಾಕಂದರೆ ಮನುಷ್ಯನಿಗೆ ಉಸಿರಾಟ ಮಾತ್ರ ಕೊಟ್ಟು ಅವ್ರ ಎದೆ ಬಡಿತ ಇಲ್ಲದೆ ಇದ್ದರೆ ಅವರ ಲೈಫ್ ಕಂಟಿನ್ಯೂ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಿಂಗಾಗಿ ಅವರಿಗೆ ಉಸಿರಾಟದೊತ್ತಿಗೆ ಎದೆ ಬಡಿತವೂ ಇದೆ ಮತ್ತು ಅವರ ಸರ್ಕ್ಯುಲೇಷನ್ ಅಂದರೆ ರಕ್ತ ಪರಿಚಲನೆ ಸಹ ಇದೆ, ಇದು ಮೂರು ಇರುವಾಗಲೇ ಮಾತ್ರ ಅವರನ್ನು ನಾವು ಮುಂದೆ ಲೈಫನ್ನು ಮುಂದೂಡಲಿಕ್ಕೆ ಆಗ್ತದೆ ವೆಂಟಿಲೇಟರ್ ಹಾಕಿಬಿಟ್ಟು, ಅದರ್ವೈಸ್ ನಾವು ವೆಂಟಿಲೇಟರ್ ಹಾಕಿದ್ರೆ ಲೈಫನ್ನು ಮುಂದೂಡಲಿಕ್ಕೆ ಆಗೋದಿಲ್ಲ. ಸೊ ಇದು ಎಲ್ಲರಿಗಿಂತ ಕಾಮನ್ ಆಗಿರುವ ತಪ್ಪು ಕಲ್ಪನೆ ಜನರಿಗೆ, ಪೇಷಂಟ್ ಡೆತ್ ಆದರೆ ಸಹ ವೆಂಟಿಲೇಟರ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದು ತಪ್ಪು ಕಲ್ಪನೆ. ಎರಡನೇದ್ದು ವೆಂಟಿಲೇಟರ್ಗೆ ಹಾಕಿದ ನಂತರ ಅದು ಲಾಸ್ಟ್ ಸ್ಟೇಜ್ ಅಲ್ಲಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲರಿಗೂ ಒಂದು ಕಲ್ಪನೆ ಇರ್ತದೆ. ಈಗ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಇಫ್ ಯು ಟೇಕ್ ಎವರೇಜ್ ಅರೌಂಡ್ 30-35% ಪೇಷಂಟ್ಸ್ಗಳಿಗೆ ಮಾತ್ರ ಅವರಿಗೆ ರಿಕವರಿ ಮಾಡಲಿಕ್ಕೆ ಆಗದೆ ಇರಬಹುದು, ಆದರೆ ಅಬೌಟ್ 60-70% ಕಂಪ್ಲೀಟ್ ರಿಕವರಿ ಆಗಿ ವೆಂಟಿಲೇಟರ್ನ ಹೊರಗೆ ಬಂದವರು ಸಹ ಇದ್ದಾರೆ. ಸೊ ಹಿಂಗಾಗಿ ಅದು ವೆಂಟಿಲೇಟರ್ಗೆ ಹಾಕಿದ ನಂತರ ಅವರಿಗೆ ವಾಪಸ್ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಅವರಿಗೆ ಅದು ಲಾಸ್ಟ್ ಸ್ಟೇಜ್ ಅಂತ ಹೇಳಿ ಒಂದು ತಪ್ಪು ಕಲ್ಪನೆ ಇದ್ದದ್ದು ಅದು ಸಹ ಸರಿಯಲ್ಲ. ಸೊ ವೆಂಟಿಲೇಟರ್ ಹಾಕಿದ ನಂತರ ಅವ್ರನ್ನ ರಿಮೂವ್ ಮಾಡ್ಲಿಕ್ಕೆ ಸಹ ಆಗ್ತದೆ, ವೆಂಟಿಲೇಟರ್ ತೆಗಲಿಕ್ಕೆ ಸಹ ಆಗ್ತದೆ. ಆಲ್ಮೋಸ್ಟ್ 60-70% ಜನರಿಗೆ ನಾವು ವೆಂಟಿಲೇಟರ್ನ ವಾಪಸ್ ತೆಗೆದು ವಾಪಸ್ ಅವರ ನಾರ್ಮಲ್ ಲೈಫಿಗೆ ಕಳಿಸ್ಲಿಕ್ಕೆ ಸಹ ಆಗ್ತದೆ. ಸೊ ಅದು ಒಂದು ತಪ್ಪು ಕಲ್ಪನೆ ಜನರಲ್ಲಿ, ವೆಂಟಿಲೇಟರ್ ಹಾಕಿದ ನಂತರ ಅವರಿಗೆ ವಾಪಸ್ ಸರಿ ಆಗೋದಿಲ್ಲ ಅಂತ.
ವೆಂಟಿಲೇಟರ್ ಹಾಕಿದ್ರ ಅಂತ ಹೇಳಿದ್ರೆ ಅವರು ಡೆತ್ ಆಗ್ತಾರೆ ಅಂತ, ಬದುಕುವ ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ. ನಾವು ನಮ್ಮ ಹಾಸ್ಪಿಟಲ್ ಅಲ್ಲಿ ಅಥವಾ ವರ್ಲ್ಡ್ ಓವರ್ ನೀವು ಲೆಕ್ಕ ಅದು ಡೇಟಾ ನೋಡಿದ್ರೆ ಅಬೌಟ್ 70% ಪೇಷಂಟ್ಸ್ ಹೂ ಆರ್ ವೆಂಟಿಲೇಟರ್ ಕ್ಯಾನ್ ಕಮ್ ಬ್ಯಾಕ್ ಟು ನಾರ್ಮಲ್ ಲೈಫ್. ಓಕೆ, ಅದೇ ರೀತಿ ಡಾಕ್ಟರ್, ಇನ್ನು ಈ ವೆಂಟಿಲೇಟರ್ನ ಬಳಕೆ ಜಾಸ್ತಿ ಆಗಿದ್ದು ಅಂತಲೇ ಹೇಳಿದ್ರೆ ಕೋವಿಡ್ ಟೈಮಲ್ಲಿ, ಸೊ ಆ ಟೈಮಲ್ಲಿ ಏನಾದರೂ ಶಾರ್ಟೇಜ್ ಆಗಿತ್ತಾ ವೆಂಟಿಲೇಟರ್, ಮತ್ತೆ ಹೇಗೆ ನೀವು ಅದನ್ನು ನಿಭಾಯಿಸಿದ್ರಿ ಅಂತ? ಸೊ ಕೋವಿಡ್ ಒಂದು ನಮಗೆಲ್ಲ ಗೊತ್ತ, ಒಂದು ಪ್ಯಾಂಡಮಿಕ್. ಪ್ಯಾಂಡಮಿಕ್ ಅಂದ್ರೇನು, ನಾವು ನಮಗೆ ಪ್ರಿಪೇರ್ ಮಾಡಲಿಕ್ಕೆ ಟೈಮ್ ಇಲ್ಲದೇ ನಮಗೆ ಒಂಥರ ಅದು ಅವಾಂತರ ಆಗಿರೋ ಸ್ಥಿತಿ. ಸೊ ಆ ಟೈಮಲ್ಲಿ ನಮಗೆ ನಂಬರ್ ಆಫ್ ಕೇಸಸ್ ಅಂದರೆ ಎಷ್ಟು ಕೇಸಸ್ ನಮಗೆ ಬರ್ತಾ ಇತ್ತು ಅಂತ ಹೇಳಿದ್ರೆ, ಆ ಲೆಕ್ಕದಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಅಂದರೆ ಒಂದು ವ್ಯವಸ್ಥೆ ಇರಲಿಲ್ಲ, ಮಷಿನ್ಸ್ಗಳಿರಲಿಲ್ಲ, ಡಾಕ್ಟರ್ಸ್ಗಳಿರಲಿಲ್ಲ, ನರ್ಸ್ಗಳಿರಲಿಲ್ಲ. ಮತ್ತು ಉಡುಪಿ ಡಿಸ್ಟ್ರಿಕ್ಟಲ್ಲಿ ನಾನು ಆವಾಗ ಕೋವಿಡಲ್ಲಿ ICUಗೆ ನಾನು ಇನ್ಚಾರ್ಜ್ ಆಗಿದ್ದೆ ಆ ಟೈಮಲ್ಲಿ. ಸೊ ನನಗೆ ಎವ್ರಿ ಅವರ್ ಒಂದು ಪೇಷಂಟ್ ರೆಫರ್ ಆಗ್ತಾ ಇತ್ತು ಆ ಟೈಮಲ್ಲಿ. ಕೋವಿಡ್ ಟೈಮಲ್ಲಿ ನಾವು ಎಲ್ಲರಿಗೂ ವೆಂಟಿಲೇಟರ್ ಬೇಕಾಗಿದ್ದ ಅವಶ್ಯಕತೆ ಇತ್ತು. ಸೊ ಹೀಗಾಗಿ ನಾವು ಕೆಲವೊಂದು ಫಸ್ಟ್ ಒಂದು 2-3 ತಿಂಗಳ ಕಾಲ ನಮಗೆ ತುಂಬ ಕಷ್ಟ ಆಯಿತು ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ. ಮತ್ತು ಗೌರ್ಮೆಂಟ್ ಸಹ ತುಂಬ ಆ ಟೈಮಲ್ಲಿ ಸಪೋರ್ಟ್ ಆಗಿತ್ತು ನಮಗೆ. ಗೌರ್ಮೆಂಟಿಂದ ಡೈಲಿ ಫೀಡ್ಬ್ಯಾಕ್ ಬರ್ತಾ ಇತ್ತು ನಮಗೆ, ಏನು ಎಷ್ಟು ಅವಶ್ಯಕತೆ ಇದೆ ಅಥವಾ ನಮಗೆ ಎಷ್ಟು ಮ್ಯಾನ್ ಪವರ್ ಬೇಕು, ಎಷ್ಟು ಆಕ್ಸಿಜನ್ ಸಪೋರ್ಟ್ ಬೇಕು ಅಥವಾ ಡಿವೈಸಸ್ ಎಷ್ಟು ಇದೆ, ಇದೆಲ್ಲವೂ ನಾವು ಡೈಲಿ ಗೌರ್ಮೆಂಟ್ಗೆ ಅಪ್ಡೇಟ್ ಮಾಡ್ತಾ ಇದ್ದು ಮತ್ತು ನಮಗೆ ಸಪೋರ್ಟ್ ಸಹ ಸಿಗ್ತಾ ಇತ್ತು. ಸೊ ವಿದಿನ್ 2-3 ಮಂತ್ಸ್ ನಮಗೆ ನಾವು ಆ ಕೊರತೆ ಏನೇನಿದೆ ಅದೆಲ್ಲವನ್ನು ನಾವು ಸರಿಪಡಿಸಲಿಕ್ಕೆ ಆಯಿತು. ಅದು ಎಲ್ಲದಕ್ಕಿಂತ ಚಾಲೆಂಜಿಂಗ್ ಅಂದರೆ ನಮಗೆ ಆ ಡ್ಯೂರೇಷನ್, ಅಬೌಟ್ 6-7 ಮಂತ್ಸ್ವರೆಗೆ ಅಷ್ಟು ಪೇಷಂಟ್ಸ್ಗಳನ್ನು ಮ್ಯಾನೇಜ್ ಮಾಡೋದು. ಮತ್ತು ಒಂದೊಂದು ಅವರನ್ನು ಮ್ಯಾನೇಜ್ ಮಾಡುವಾಗ ನಾವು ನಮಗೆ ಅದನ್ನು ಸಾಂಕ್ರಾಮಿಕವಾಗಿ ಹರಡದಂಗೆ ನೋಡ್ಕೊಳ್ಳೋದು, ನಮ್ಮ ಪ್ರೊಟೆಕ್ಷನ್, ನಮ್ಮ ಸ್ಟಾಫ್ ಪ್ರೊಟೆಕ್ಷನ್ ಕೋವಿಡ್ ಟೈಮಲ್ಲಿ, ಅದು ಎಲ್ಲದಕ್ಕಿಂತ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಆವಾಗ ಎಲ್ಲರೂ PPE ಹಾಕಿಬಿಟ್ಟು 6-8 ಅವರ್ಸ್ ಕೆಲಸ ಮಾಡ್ತಾ ಇದ್ರು. ಸೊ ತುಂಬ ಜನರಿಗೆ ಅದರಿಂದಾಗೆ ಹೆಚ್ಚಿಗೆ ತೊಂದರೆಗಳಾಗಿದ್ದು. ಬಟ್ ನಾವು ಕೆಲವೊಂದು ಹಂತದ ನಂತರ ನಮಗೆ ಅದು ಕೋಪ್ ಅಪ್ ಮಾಡಲಿಕ್ಕೆ ಆಯಿತು. ಆಮೇಲೆ ನಮ್ಮ ಹಾಸ್ಪಿಟಲ್ ಸಿಸ್ಟಮ್ ಸಹ ನಮಗೆ ಸಪೋರ್ಟ್ ಆಗಿತ್ತು, ನಮ್ಮ DC ಸಹ ತುಂಬ ಸಪೋರ್ಟ್ ಮಾಡಿದ್ರು, ಅವಾಗ ಗೌರ್ಮೆಂಟ್ ಸಹ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಹೀಗಾಗಿ ನಮಗೆ ಇನಿಷಿಯಲಿ ಸ್ಟೇಜಲ್ಲಿ ಒಂದು ಫಸ್ಟ್ 2-3 ಮಂತ್ಸಲ್ಲಿ ಕೊರತೆ ಇತ್ತು, ಆಕ್ಸಿಜನ್ ಕೊರತೆ ಇತ್ತು, ವೆಂಟಿಲೇಟರ್ ಕೊರತೆ ಸಹ ಇತ್ತು. ಅದನ್ನು ನಮಗೆ ಸಪೋರ್ಟ್ ಬಂದ ನಂತರ ನಾವು ಅದನ್ನು ಯೂಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಯಿತು. ಮತ್ತು ಅಟ್ ಒನ್ ಗಿವನ್ ಪಾಯಿಂಟ್ ಆಫ್ ನಮ್ಮಲ್ಲಿ 75 ಜನ ವೆಂಟಿಲೇಟರ್ ಇದ್ದರು ಒಂದು ಟೈಮಲ್ಲಿ, 75 ಪೇಷಂಟ್ಸ್ ಕೋವಿಡ್ ನಮ್ಮಲ್ಲಿ ವೆಂಟಿಲೇಟರ್ ಇದ್ದರು. ಅದನ್ನು ಸಹ ನಾವು ಸಪೋರ್ಟ್ ಮಾಡಿ ಸಕ್ಸಸ್ಫುಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಬಟ್ ಈಗ ಆ ಕೋವಿಡ್ ಆದ ನಂತರ ನಮಗೆ ಒಂದು ಲೆಸನ್ ಟು ಲರ್ನ್, ಅಂದರೆ ನಮಗೆ ಅದೊಂದು ಏನು ಕಲಿಸಿದೆ ಅಂದರೆ ಲೈಫಲ್ಲಿ ಹೌ ಟು ಪ್ರಿಪೇರ್ ಅವರ್ ಸೆಲ್ಫ್ ಫಾರ್ ಡಿಸಾಸ್ಟರ್. ಹೀಗಾಗಿ ನಮಗೆ ಈಗ ಯಾವುದೇ ಥರದ ಮುಂದೆ ಈ ಥರ ಪ್ಯಾಂಡಮಿಕ್ ಬಂದರೆ ಸಹ ನಾವು ಅದಕ್ಕೆ ಪ್ರಿಪೇರ್ ಆಗಿದ್ದೀವಿ. ಮತ್ತು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈಗ ಆಕ್ಸಿಜನ್ ಪ್ಲಾಂಟ್ ಇದೆ, ಆಕ್ಸಿಜನ್ ಫೆಸಿಲಿಟಿ ಇದೆ, ವೆಂಟಿಲೇಟರ್ ಸಪ್ಲೈಸ್ ಈಗ ಮೋಸ್ಟ್ ಆಫ್ ದ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇದೆ. ಓಕೆ, ಸೊ ಅವಾಗ ನಾವು ಕೆಲವೊಂದು ಡಾಕ್ಟರ್ಸ್ಗಳಿಗೆ, ನರ್ಸಸ್ಗಳಿಗೆ, ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಅವರಿಗೆ, ಡಾಕ್ಟರ್ಸ್ಗಳಿಗೆ, ನರ್ಸಸ್ಗಳಿಗೆ ವೆಬ್ ಬೇಸ್ಡ್ ಟ್ರೈನಿಂಗ್, ಅಂದರೆ ಅವ್ರಿಗೆ ವೆಬಿನಾರ್ ಟ್ರೈನಿಂಗ್ ಮಾಡಿಬಿಟ್ಟು ಅವರಿಗೆ ಅಲ್ಲಿಯೇ ಹೇಗೆ ಅವ್ರು ಮ್ಯಾನೇಜ್ ಮಾಡ್ಬೋದು. ಯಾಕಂದರೆ ಎಲ್ಲ ಪೇಷಂಟ್ಗಳು ಮೊದಲು KMC ಬರ್ತಾ ಇದ್ರು. ಅದು ನಾನು ಅವ್ರಿಗೆ ಟ್ರೈನಿಂಗ್ ಮಾಡಿದ ನಂತರ ಅವರು ತೀವ್ರವಾಗಿರೋ ಪೇಷಂಟ್ಗಳು ಮಾತ್ರ KMC ಕಳಿಸ್ತಾ ಇದ್ರು, ಬಾಕಿ ಪೇಷಂಟ್ ಅಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ರು. ಸೊ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಮ್ಯಾನ್ ಪವರ್ ಅಂದರೆ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳ್ತಾರೆ, ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರು ಅಲ್ಲಿಯೇ ಹೇಗೆ ಮ್ಯಾನೇಜ್ ಮಾಡ್ಬೋದು ಅದನ್ನು ಸಹ ಅವ್ರಿಗೆ ಕಲಿಸಿ, ಹೀಗಾಗಿ ನಮಗೆ ಎಲ್ಲರ ಟೀಮ್ ವರ್ಕ್ ಇಂದ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸುಲಭ ಆಯಿತು. ಓಕೆ, ಇಲ್ಲದಿದ್ರೆ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ರು, ಹಾಗಾಗ್ತಾ ಇತ್ತು. ಓಕೆ ಡಾಕ್ಟರ್, ಇನ್ನು ನಾವು ರೆಸ್ಪಿರೇಟರಿ ಥೆರಪಿ, ಸೊ ಈ ಕೋರ್ಸ್ ಬಗ್ಗೆ ನಾವು ಕೇಳಿದ್ವಿ, ಸೊ ಇದ್ರ ಬಗ್ಗೆ ಹೇಳಿ, ಮತ್ತೆ ಇದು ಹೇಗೆ ಮುಂದೆ ಯೂಸ್ ಆಗ್ತದೆ ಅಂತ ವೆಂಟಿಲೇಟರ್ ಈ ಟೈಮ್? ಸೊ ಈ ವೆಂಟಿಲೇಟರ್ನ ಅಳವಡಿಸುವಾಗ ಒಂದು ಡಾಕ್ಟರ್ ಮತ್ತು ನರ್ಸಸ್ಗಳು ಅದಕ್ಕೊಂದು ಅದನ್ನು ಆಪರೇಟ್ ಮಾಡಲಿಕ್ಕೆ ಅಥವಾ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಇದನ್ನು ಸ್ಪೆಷಲೈಸ್ ಆಗಿ ಒಂದು ರೆಸ್ಪಿರೇಟರ್ ಥೆರಪಿ ಅಂತ ಕೋರ್ಸ್ ಇದೆ, ಅದು 2 ಇಯರ್ಸ್ ಅಥವಾ BSc ಮತ್ತು MSc ಎರಡು ಥರದ ಅಲ್ಲಿ ಕೋರ್ಸ್ಗಳಿದೆ. ಅಲ್ಲಿ ಈ ವೆಂಟಿಲೇಟರ್ ಮತ್ತು ಆಕ್ಸಿಜನ್ ಥೆರಪಿ ಬಗ್ಗೆ ಮೇನ್ಲಿ ಅವ್ರನ್ನ ಹೇಗೆ ಅದನ್ನು ಅಳವಡಿಸಬೇಕು, ಅದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು, ಅದರಲ್ಲಿ ಇರುವಾಗ ಪೇಷಂಟ್ ಹೇಗೆ ಮಾನಿಟರ್ ಮಾಡಬೇಕು, ಹೇಗೆ ವೆಂಟಿಲೇಟರ್ ತೆಗಿಬೇಕು, ಇದೆಲ್ಲವೂ ಆ ಕೋರ್ಸ್ನ ಒಂದು ಮೇನ್ ವಿಷಯ. ಸೊ ಹಿಂಗಾಗಿ ಈಗ ನಮ್ಮಲ್ಲಿ KMC ಆಲ್ಮೋಸ್ಟ್ ಈಗ 10 ವರ್ಷಕ್ಕಿಂತ ಜಾಸ್ತಿ ಆಯಿತು ಆ ಕೋರ್ಸ್ ನಡೀತಾ ಇದೆ. ಆ್ಯಂಡ್ ನಮ್ಮದು ಒನ್ ಆಫ್ ದ ಫಸ್ಟ್ ಕಾಲೇಜ್ ಇನ್ ಇಂಡಿಯಾ ಟು ಸ್ಟಾರ್ಟ್ ದಟ್ ಕೋರ್ಸ್. ಸೊ ಹಿಂಗಾಗಿ ನಮ್ಮಲ್ಲಿ ಈಗ ನಮ್ಮ ICUದಲ್ಲಿ ಡಾಕ್ಟರ್ ನರ್ಸಸ್ ಅಷ್ಟೇ ಅಲ್ಲ ರೆಸ್ಪಿರೇಟರ್ ಥೆರಪಿಸ್ಟ್ ಸಹ ಇದ್ದಾರೆ. ಅವರು ಸಹ ಡೈಲಿ ನಮಗೆ ವೆಂಟಿಲೇಟರ್ ಪೇಷಂಟ್ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅಥವಾ ವೆಂಟಿಲೇಟರ್ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಹಿಂಗಾಗಿ ಇದು ಒಂದು ಥರದ ಒಂದು ಇದು ಪೋಸ್ಟ್ PUC ಅಂದರೆ ಸೆಕೆಂಡ್ ಇಯರ್ ಆದ ನಂತರ
ಬ್ಯಾಚುಲರ್ಸ್ ಕೋರ್ಸ್ ಇದೆ ಮತ್ತೆ ಮಾಸ್ಟರ್ ಕೋರ್ಸ್ ಇದೆ. ಸೊ ಅದು ಸಹ ಒಂದು ತರದ ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಮತ್ತೆ ಸ್ಪಿರಿಟ್ ಥೆರಪಿ ಅವರಿಗೆ ತುಂಬಾ ಡಿಮ್ಯಾಂಡ್ ಇದೆ. ಅವರಿಗೆ ನಾಟ್ ಓನ್ಲಿ ಇನ್ ಇಂಡಿಯಾ ಅಬ್ರಾಡ್ ಆಲ್ಸೋ ತುಂಬಾ ಡಿಮ್ಯಾಂಡ್ ಇದೆ. ಹಿಂಗಾಗಿ ಅದು ಒಂದು ವೆರಿ ಯೂಸ್ಫುಲ್ ಕೋರ್ಸ್, ಇದು ಅಲೈಡ್ ಹೆಲ್ತ್ ಕೋರ್ಸ್ ಅಂತ ಹೇಳ್ತಾರೆ. ಈಗ ಡಾಕ್ಟರ್ಸ್ ಮುಂದೆ ನರ್ಸಸ್ ಜೊತೆಗೆ ಫಿಸಿಯೋಥೆರಪಿ ರೆಸ್ಪಿರೇಟರಿ ಥೆರಪಿ ಇದೆಲ್ಲ ಅಲೈಡ್ ಹೆಲ್ತ್ ಕೋರ್ಸ್ ಅಂತ ಹೇಳ್ತಾರೆ. ಸೊ ಅದು ಸಹ ಒಂದು ಮುಖ್ಯವಾದ ಭಾಗ ನಮ್ಮ ಟ್ರೀಟ್ಮೆಂಟ್ ಐ ಸಿ ಯು ಟ್ರೀಟ್ಮೆಂಟ್ ಮಾಡುವಲ್ಲಿ. ಮತ್ತು ನಮಗೆ ಐ ಸಿ ಯು ವೆಂಟಿಲೇಟರ್ ಮ್ಯಾನೇಜ್ಮೆಂಟ್ ಮಾಡುವಲ್ಲಿ ಅವ್ರು ತುಂಬ ಹೆಲ್ಪ್ ನಮಗೆ ಸಿಗ್ತದೆ ಮ್ಯಾನೇಜ್ ಮಾಡುವಾಗ. ಓಕೆ, ಈಗ ವೆಂಟಿಲೇಟರ್ನ ಅಳವಡಿಸ್ಲಿಕ್ಕೆ ಐ ಸಿ ಯುನಲ್ಲಿ ಹಾಕಬೇಕಾ ಅಥವಾ ಡಾಕ್ಟರ್ ಅಥವಾ ವಾರ್ಡಲ್ಲಿ ಅಲ್ಲಿ ಏನಾದರೂ ಹಾಕ್ಬೋದಾ? ಸೊ ಅದು ಪೇಷಂಟ್ನ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ ಇನಿಷಿಯಲಿ ಅವರಿಗೆ ತೀವ್ರತರವಾದ ಕಂಡೀಷನ್ ಇರುವಾಗ ವೆಂಟಿಲೇಟರ್ ಸ್ಟಾರ್ಟ್ ಮಾಡುವಾಗ ಅವರನ್ನು ಐ ಸಿ ಯುಲ್ಲಿ ಮ್ಯಾನೇಜ್ ಮಾಡಬೇಕಾಗ್ತದೆ. ಕೆಲವೊಬ್ಬರು ಒಂದು ವಾರ ನಂತರ ಒಂದು ನಿಧಾನವಾಗಿ ಅವ್ರಿಗೆ ಚೇತರಿಕೆ ಬರ್ತಾ ಇರ್ತದೆ, ಅಥವಾ ಕೆಲವೊಬ್ಬರಿಗೆ ಲಾಂಗ್ ಟರ್ಮ್ ವೆಂಟಿಲೇಟರ್ ನಾನು ಮುಂಚೆ ಡಿಸ್ಕಸ್ ಮಾಡಿದಾಗ ಎರಡು ಮೂರು ವಾರಕ್ಕಿಂತ ಜಾಸ್ತಿ ಬೇಕಾಗ್ತದೆ. ಅಂಥವರಿಗೆ ಇಲ್ಲಿ ಟ್ರೈಕಾಸ್ಟಮಿ ಅಂತ ಮಾಡಿ ಅವರನ್ನು ಸಣ್ಣ ವಾರ್ಡ್ ಅಂದರೆ ಅಲ್ಲಿ ಎಲ್ಲಿ ಮಾನಿಟ್ರಿಂಗ್ ಅವಶ್ಯಕತೆ ಇದೆಯೋ, ಎಚ್ ಡಿ ಯು ಅಂತ ಹೇಳ್ತಾರೆ, ಹೈ ಡಿಪೆಂಡೆನ್ಸಿ ಯೂನಿಟ್ ಅಂತ ಹೇಳ್ತಾರೆ. ಅದು ವಾರ್ಡ್ ಅಲ್ಲ, ಅದು ಒಂಥರದ ಸಣ್ಣ ಐ ಸಿ ಯು ಅಲ್ಲಿ ಅವರಿಗೆ, ಯಾಕಂದರೆ ಅವ್ರು ವೆಂಟಿಲೇಟರ್ ಇರುವಾಗ ಕಂಟಿನ್ಯೂಸ್ ಆಗಿ ಮಾನಿಟರ್ ಬೇಕಾಗಿದ್ದ ಅವಶ್ಯಕತೆ ಇರ್ತದೆ. ಸೊ ಅಂಥ ಕೆಲವೊಂದು ಪೇಷಂಟ್ಗಳನ್ನು ನಾವು ಐ ಸಿ ಯುಂದ ಹೊರಗಡೆ ಸಣ್ಣ ಎಚ್ ಡಿ ಯು ಅಂತ ಹೇಳ್ತಾರೆ, ಅಥವಾ ಮಾನಿಟರ್ಡ್ ವಾರ್ಡ್ ಅಂತ ಹೇಳ್ತಾರೆ, ಅಲ್ಲಿ ಸಹ ಶಿಫ್ಟ್ ಮಾಡಲಿ ವೆಂಟಿಲೇಟರ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ. ಒಂದ್ಸತಿ ಅವರ ತೀವ್ರತೆ ಕಡಿಮೆ ಆದ ನಂತರ ಅವರಿಗೆ ಜಸ್ಟ್ ಸಪೋರ್ಟಿವ್ ಕೇರ್ ಬೇಕಾಗ್ತದೆ, ಆ ಟೈಮಲ್ಲಿ ಅವರನ್ನು ಐ ಸಿ ಯುಂದ ಹೊರಗೆ ಸಹ ಮ್ಯಾನೇಜ್ ಮಾಡಬಹುದು. ಓಕೆ, ಏನಾದರೂ ಅಡ್ವಾನ್ಸ್ ಟೆಕ್ನಾಲಜಿ ಏನಾದರೂ ಬಂದಿದೆ ಡಾಕ್ಟರ್ ಈ ವಿಷಯದಲ್ಲಿ? ಸೊ ವೆಂಟಿಲೇಟರ್ ಸಂಬಂಧಪಟ್ಟ ಕೆಲವೊಬ್ಬರಿಗೆ ಉಸಿರಾಡದ ವ್ಯವಸ್ಥೆ ತೊಂದರೆ ಇರುವಾಗ, ಆಕ್ಸಿಜನ್ ಲೋ ಇರುವಾಗ ವೆಂಟಿಲೇಟರ್ನಿಂದ ಸಹ ಅವರಿಗೆ ಆಕ್ಸಿಜನ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ತೀವ್ರತರವಾದ ಎ ಆರ್ ಡಿ ಎಸ್ ಅಂತ ಹೇಳ್ತಾರೆ, ಈಗ H1N1 ಅಲ್ಲಿ ಆಗ್ತದೆ, ಕೋವಿಡ್ ಅಲ್ಲಿ ಆಗ್ತದೆ, ಅಥವಾ ನಿಮೋನಿಯಾ ಜೊತೆಗೆ ಬೇರೆ ತೊಂದರೆಗಳಿದ್ದಾಗ, ಹಾರ್ಟ್ ತೊಂದರೆ ಇದ್ದಾಗ, ಅಥವಾ ಬ್ಲಡ್ ಪ್ರೆಷರ್ ಲೋ ಇದ್ದಾಗ, ಕೆಲವೊಮ್ಮೆ ಉಸಿರಾಟದ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ವೆಂಟಿಲೇಟರ್ಲ್ಲಿ ಆಗೋದಿಲ್ಲ. ಆವಾಗ ಅವರಿಗೆ ಈ ಎಕ್ಸ್ಟ್ರಾ ಕಾರ್ಪೊರೇಟ್ ಅಂದರೆ ಈ ದೇಹದಿಂದ ಹೊರಗಡೆ ಅವರಿಗೆ ಆಕ್ಸಿಜನ್ ಮಾಡುವುದು ಒಂದು ಮೆಥಡ್, ಎಕ್ಮೋ ಅಂತ ಹೇಳ್ತಾರೆ ಅದಕ್ಕೆ. ಅದಕ್ಕೇನು ಮಾಡ್ತಂದ್ರೆ ಅದು ಒಂದು ಬ್ಲಡ್ಡಲ್ಲಿ ಆಕ್ಸಿಜನ್ ಜಾಸ್ತಿ ಮಾಡೋ ಒಂದು ಮಷೀನ್, ಅದನ್ನು ಡೈರೆಕ್ಟ್ ಆಗಿ ಬ್ಲಡ್ಗೆ ಆಕ್ಸಿಜನ್ ಕೊಡುವ ಹಾಗೆ ಮಾಡ್ತದೆ. ಲಂಗನ್ ಬೈಪಾಸ್ ಮಾಡಿ ಡೈರೆಕ್ಟ್ ಶ್ವಾಸಕೋಶದಿಂದ ಬೈಪಾಸ್ ಮಾಡಿ ರಕ್ತವನ್ನು ಆಕ್ಸಿಜನ್ ಜಾಸ್ತಿ ಮಾಡೋ ವಿಧಾನ, ಅದಕ್ಕೆ ಎಕ್ಮೋ ಅಂತ ಹೇಳ್ತಾರೆ, ಎಕ್ಸ್ಟ್ರಾ ಕಾರ್ಪೊರೇಟ್ ಮೆಂಬ್ರೇನ್ ಆಕ್ಸಿಜನ್ ಅಂತ ಹೇಳ್ತಾರೆ. ಅದು ಒಂಥರ ಡಯಾಲಿಸಿಸ್ ಥರನೇ, ಅದಕ್ಕೊಂದು ಮಷೀನ್ ಇರ್ತದೆ, ಪೇಷಂಟ್ ಬ್ಲಡ್ ಹೊರಗಡೆ ಹೋಗಿ ಆ ಮಷೀನಲ್ಲಿ ಆಕ್ಸಿಜನ್ ಇಂಪ್ರೂವ್ಮೆಂಟ್ ಆಗಿ ಆಕ್ಸಿಜನೇಟೆಡ್ ಬ್ಲಡ್ ವಿಲ್ ಕಮ್ ಬ್ಯಾಕ್ ಟು ದ ಪೇಷಂಟ್. ಅದು ಒಂದು ಅಡ್ವಾನ್ಸ್ ಮೆಥಡ್ ಆಫ್ ವೆಂಟಿಲೇಟರ್ ಸಪೋರ್ಟ್. ಯಾರಿಗೆ ನಾರ್ಮಲ್ ವೆಂಟಿಲೇಟರ್ ಸಪೋರ್ಟಲ್ಲಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅಂಥವರಿಗೆ ಅದನ್ನು ಸಹ ಈಗ ಮಾಡಲಿಕ್ಕೆ ಫೆಸಿಲಿಟಿ ಉಂಟು. ನಮ್ಮ KMCL ಸಹ ಉಂಟು, ಮತ್ತು ಕರ್ನಾಟಕದಲ್ಲಿ ತುಂಬ ಹಾಸ್ಪಿಟಲಲ್ಲಿ ಆ ಸಪೋರ್ಟ್ ಅವೈಲೇಬಲ್ ಇದೆ. ಬಟ್ ಇಟ್ಸ್ ಅನ್ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್, ಮತ್ತು ಅದು ತುಂಬ ಇನ್ವೇಸಿವ್, ಅದಕ್ಕೆ ಅದಕ್ಕೆ ಎರಡು ಮೂರು ಕ್ಯಾನ್ಲ್ ಹಾಕಬೇಕಾಗ್ತದೆ. ಪೇಷಂಟ್ಸ್ ವಿಲ್ ರಿಮೇನ್ ಇನ್ ಐ ಸಿ ಯು ಫಾರ್ ಮೋರ್ ದೆನ್ 1 month. ಸೊ ಅಂಥವ್ರಿಗೆ ಅದು ಸಹ ಈಗ ಫೆಸಿಲಿಟಿ ಅವೈಲೇಬಲ್ ಇದೆ. ಕೆಲವೊಬ್ಬರಿಗೆ ಶ್ವಾಸಕೋಶ ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಅವರಿಗೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗ್ತದೆ, ಹೊಸ ಶ್ವಾಸಕೋಶ ಅಳವಡಿಸಬೇಕಾಗ್ತದೆ. ಅದು ಆಗುವವರೆಗೆ ಅವರನ್ನು ಕಂಟಿನ್ಯೂ ಮಾಡಲಿಕ್ಕೆ ಕೆಲವೊಮ್ಮೆ ಆ ಡಿವೈಸ್ಗಳು ಹೆಲ್ಪ್ ಆಗ್ತದೆ. ಓಕೆ, ಹಾಗೆ ಡಾಕ್ಟರ್, ಇನ್ನು KMCL ವೆಂಟಿಲೇಟರ್ಗೆ ಏನೆಲ್ಲ ವ್ಯವಸ್ಥೆ ಇದೆ ಮತ್ತು ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂತ, ನಮ್ಮಲ್ಲಿ 12 ಡಾಕ್ಟರ್ಸ್ಗಳಿದ್ದಾರೆ. ನಮ್ಮಲ್ಲಿ ರೌಂಡ್ ದ ಕ್ಲಾಕ್ ಅಂದರೆ 24/7 ಈ ಐ ಸಿ ಯು ಸರ್ವಿಸಸ್ ಅವೈಲೇಬಲ್ ಇದೆ. ನಮ್ಮಲ್ಲಿ ಯಾವಾಗಲೂ ಒಬ್ಬ ಡಾಕ್ಟರ್ ಐ ಸಿ ಯು ಇದ್ದೇ ಇರ್ತಾರೆ. ಮತ್ತು ಅಲ್ಲಿ ಬೇಸಿಕ್ಸ್ ವೆಂಟಿಲೇಟರ್ನ ಹಿಡ್ಕೊಂಡ್ಬಿಟ್ಟು ಅಡ್ವಾನ್ಸ್ ವೆಂಟಿಲೇಟರ್, ಈಗ ಪೋನ್ ವೆಂಟಿಲೇಟರ್ ಅಂತ ಹೇಳ್ತಾರೆ ಅದರಲ್ಲಿ, ಮತ್ತು ಅವರನ್ನು ವೀನಿಂಗ್ ವೆಂಟಿಲೇಟರ್ ಸ್ಟಾರ್ಟ್ ಮಾಡಿದ ಅವರನ್ನು ನಿಧಾನವಾಗಿ ಕಡಿಮೆ ಮಾಡೋದಾಯಿತು, ವೆಂಟಿಲೇಟರ್ ತಪ್ಪಿಸೋದಾಯಿತು, ಇದೆಲ್ಲವನ್ನು ಮಾಡಲಿಕ್ಕೆ ಎಕ್ಸ್ಪರ್ಟ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಹಿಂಗಾಗಿ ನಮ್ಮಲ್ಲಿ 24/7 ಇದಕ್ಕೆ ಸಪೋರ್ಟ್ಗೆ ಅವೈಲೇಬಲ್ ಇದೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅದು ವಿ ಹ್ಯಾವ್ ಅಬೌಟ್ 45 beds ಐ ಸಿ ಯು ಇದೆ ನಮಗೆ. ಎಲ್ಲ ಐ ಸಿ ಯುಗೆ ವೆಂಟಿಲೇಟರ್ನ ಅಳವಡಿಸ್ಲಿಕ್ಕೆ ಆಗ್ತದೆ. ಸೊ ನಾವು ಅಟ್ ಅ ಟೈಮ್ ಅರೌಂಡ್ 50 patients ವೆಂಟಿಲೇಟರ್ಸ್ ನಾವು ಮ್ಯಾನೇಜ್ ಮಾಡಲಿಕ್ಕೆ ನಮ್ಮಲ್ಲಿ ಕೆಪಾಸಿಟಿ ಇದೆ. ಓಕೆ ಡಾಕ್ಟರ್, ಫೈನಲಿ ನಮ್ಮ ವ್ಯೂವರ್ಸ್ಗೆ ಒಂದು ಮೆಸೇಜ್ ಅನ್ನು ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ಒಂದೊಂದೆ ಈ ವೆಂಟಿಲೇಟರ್ನ ಅಳವಡಿಸಿದ ಪೇಷಂಟ್ಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಇರಬಾರ್ದು. ಯಾಕಂದರೆ ಅದು ಒಂದು ಪ್ರಾಣ ಉಳಿಸುವಂಥ ಡಿವೈಸ್, ಲೈಫ್ ಸೇವಿಂಗ್ ಡಿವೈಸ್ ಅಥವಾ ಲೈಫ್ ಸಪೋರ್ಟ್ ಅಂತ ಹೇಳ್ತಾರೆ. ಎರಡನೇದಾಗಿ ವೆಂಟಿಲೇಟರ್ ಹಾಕಿದ ನಂತರ ಅವರು ಸರಿ ಆಗೋದಿಲ್ಲ ಅಂತ ಒಂದು ತಪ್ಪು ಕಲ್ಪನೆ ಸಹ ಜನರಲ್ಲಿದೆ. ಸೊ ಅದು ಸಹ ಸರಿಯಲ್ಲ. ನಾರ್ಮಲಿ 60-70% ಜನರಿಗೆ ವೆಂಟಿಲೇಟರ್ ಹಾಕಿದ ನಂತರ ಸಹ ಅವರನ್ನು ಇಂಪ್ರೂವ್ ಮಾಡಲಿಕ್ಕೆ ಕೆಪಾಸಿಟಿ ಇರ್ತದೆ, ಮತ್ತು ಇಂಪ್ರೂವ್ ಆದವರು ಇದ್ದಾರೆ. ಮೂರನೇದು ವೆಂಟಿಲೇಟರ್ ಇಸ್ ಅ ಸೇಫ್ ಮೆಥಡ್, ಅಂದರೆ ಅದನ್ನು ಅದರಲ್ಲಿ ಅಪಾಯಗಳು ಮತ್ತು ಉಪಯೋಗಗಳನ್ನು ಕಂಪೇರ್ ಮಾಡಿದರೆ ಉಪಯೋಗಗಳೇ ಜಾಸ್ತಿ ಅಪಾಯಕ್ಕಿಂತ. ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿದರೆ ಅಥವಾ ಎಕ್ಸ್ಪೋರ್ಟ್ ಲೆವೆಲಲ್ಲಿ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ
ಅದರಿಂದ ಅಪಾಯಗಳು ಕಡಿಮೆ ಆಗುತ್ತದೆ ಅಥವಾ ಉಪಯೋಗಗಳು ಜಾಸ್ತಿ ಆಗುತ್ತದೆ कार्यक्रम के बंद विचार बहुत महितिया निम्गू कूड़ा थैंक यू सो मच वीक्षक नोड़ा इवती संचिकली ना वेटिटर प्रामुख्यत बेहतर तलिकोटी आरोग्य चिंतन मुद्दा संचिकली इन विषय नानूम भेटी आगती अलीवरे निरंतर सूदि मनोरंजने तवेलू नोड़ता है जीवा 24/7